ನಮಸ್ಕಾರ ಸ್ನೇಹಿತರೆ, ಕೆಎಸ್ ಪೂರ್ವಭಾವಿ ಪರೀಕ್ಷೆಯನ್ನು ಯಶಸ್ವಿಯಾಗಿ ಮುಗಿಸ್ಕೊಂಡು ಮುಖ್ಯ ಪರೀಕ್ಷೆಯ ತಯಾರಿ ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಪೂರ್ವಭಾವಿ ಪರೀಕ್ಷೆಗೂ ಹಾಗೂ ಮುಖ್ಯ ಪರೀಕ್ಷೆಗೂ ಬಹಳಷ್ಟು ವ್ಯತ್ಯಾಸಗಳಿರ್ತದೆ. ಯಾರು ಮೊದಲನೇ ಬಾರಿ ಕೆಎಸ್ ಮೇನ್ಸನ್ನು ಈಗ ಬರೀತಾ ಇದ್ದೀರಿ, ಇವರಿಗೆ ಮುಖ್ಯ ಪರೀಕ್ಷೆಯ ಅರ್ಥ ಮಾಡಿಕೊಳ್ಳೋದು ಇದು ಬಹಳ ಮುಖ್ಯವಾಗಿರುವಂಥ ಅಂಶ. ಆ ಹಿನ್ನೆಲೆಯಲ್ಲಿ ಕ್ಲಾಸಿಕ್ ಆನ್ಲೈನ್ ಎಜುಕೇಷನ್ ಈ ಪ್ಲ್ಯಾಟ್ಫಾರ್ಮ್ನ ಒಂದು ಸಣ್ಣ ಪ್ರಯತ್ನ ಏನು ಅಂತಂದರೆ, ನಿಮ್ಮ ಮುಖ್ಯ ಪರೀಕ್ಷೆ ತಯಾರಿಗೆ ನಿಮ್ಮ ಸಿಲೆಬಸ್ಗೆ ಸಂಬಂಧಪಟ್ಟ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟು ನೀವು ಅದಕ್ಕೆ ತಕ್ಕನ ಹಾಗೆ ಹೇಗೆ ತಯಾರಿಯನ್ನು ಮಾಡಿಕೊಳ್ಬೇಕು ಅನ್ನುವಂಥ ಮಾಹಿತಿಯನ್ನು ಕೊಡುವಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ನೀವು ನೋಡಿದ್ದೀರಿ, ಟೋಟಲ್ ಸಿಲೆಬಸ್ ಏನಿದೆ ಅನ್ನೋದನ್ನು ನೋಡಿದ್ದೀರಿ. ಅದಾದ ಮೇಲೆ ನಾವು ಏನು ಸಾಮಾನ್ಯ ಪತ್ರಿಕೆ ಜಿ ಎಸ್ ಪೇಪರ್ ಅಂತ ಹೇಳ್ತೀವಿ, ಪೇಪರ್ 1, 2, 3, 4, ನಾವು 4 ಜಿ ಎಸ್ ಪೇಪರ್ಗಳನ್ನು ಅದರಲ್ಲಿ ಬರುವ ಸೆಕ್ಷನ್ಸ್ಗಳ ಆಧಾರದ ಮೇಲೆ ಸೆಕ್ಷನ್ ಬೇಸ್ಡ್ ಅನಾಲಿಸಿಸನ್ನು ನಿಮ್ಮ ಮುಂದೆ ತರ್ತೀವಿ ಅನ್ನೋ ಮಾತನ್ನು ಹಿಂದಿನ ವಿಡಿಯೋಗಳಲ್ಲಿ ನಾವು ಹೇಳಿದ್ವಿ. ಆ ಹಿನ್ನೆಲೆಯಲ್ಲಿ ಇವತ್ತು ಈ ಪೇಪರ್ನ ಅಂದರೆ ನಿಮ್ಮ ಮೇನ್ಸ್ನ ಜಿ ಎಸ್ ಪೇಪರ್ ನಂಬರ್ 2 ಅಂತ ನಾವೇನು ಹೇಳ್ತೀವಿ, ಸಾಮಾನ್ಯ ಅಧ್ಯಯನ ಪತ್ರಿಕೆ ಪೇಪರ್ ನಂಬರ್ 2ನಲ್ಲಿ ಸೆಕ್ಷನ್ ನಂಬರ್ 1 ಮೊದಲನೇ ಭಾಗ ಜೋಗ್ರಫಿ ಅಂತ ಹೇಳ್ತೀವಿ. ಆ ಜೋಗ್ರಫಿ ಸೆಕ್ಷನ್ನಲ್ಲಿ ಯಾವ ಚಾಪ್ಟರ್ಗಳು ಬರ್ತದೆ, ಅದರಲ್ಲಿರುವ ಅಂಶಗಳು ಏನು ಅನ್ನುವಂಥದ್ದು, ಯಾವ ಸಿಲೆಬಸ್ ಇದೆ, ನೀವು ಅದನ್ನು ಯಾವ ರೀತಿ ತಯಾರಿ ಮಾಡಿಕೊಳ್ಬೇಕು, ಮತ್ತು ಅದಕ್ಕೆ ಅದರ ಮೇಲೆ ಪ್ರಶ್ನೆಗಳು ಹೇಗೆ ಬರಬಹುದು ಅನ್ನೋದರ ಕುರಿತಾಗಿ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ನಾ ಈ ಮಾತನ್ನು ತುಂಬ ಗಂಭೀರವಾಗಿ ಹೇಳ್ತಾ ಇದ್ದೀನಿ, ಬಿಕಾಸ್ ಈ ಫೀಲ್ಡ್ನಲ್ಲಿ ನಾನು ಫೀಲ್ಡ್ ಎಕ್ಸ್ಪರ್ಟ್ ಇರೋದರಿಂದ, ಈಗಾಗಲೇ ಮುಖ್ಯ ಪರೀಕ್ಷೆಗಳನ್ನು ಬರೆದಿರೋದರಿಂದ ಈ ಸಿಲೆಬಸ್ಗೆ ನಾನು ತುಂಬ ಹತ್ತಿರದಲ್ಲಿ ಇದ್ದೀನಿ. ಆ ಹತ್ತಿರದ ಒಂದು ಅನಾಲಿಸಿಸನ್ನು ನಿಮಗೆ ಮಾಡಿಕೊಡುವಂಥ ಪ್ರಯತ್ನ ನನ್ನ ಅನುಭವದ ಮಾತು. ಹಾಗಾಗಿ ನೀವು ಇದನ್ನು ಗಮನ ಇಟ್ಕೊಂಡು ಕೇಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು. ನೋಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡ್ರಿ ಅಂಥೇಳಿ. ಸೊ ಪತ್ರಿಕೆ ಸಾಮಾನ್ಯ ಅಧ್ಯಯನ ಪತ್ರಿಕೆ 2 ಅಂತ ಹೇಳ್ತೀವಿ, ಅದರಲ್ಲಿ ಭಾಗ 1 ಸೆಕ್ಷನ್ 1 ಜೋಗ್ರಫಿ ಸೆಕ್ಷನ್ ಇರೋದನ್ನು ನಾವು ನೋಡ್ತೀವಿ. ಹಾಗೇ ನೀವು ಜೋಗ್ರಫಿ ಅಂಥೇಳಿ ಬಂದರೆ, ಈ ಜೋಗ್ರಫಿನಲ್ಲಿ ನೀವು 3 ರೀತಿಯ ಸೆಕ್ಷನ್ಸ್ಗಳನ್ನು ನೀವು ನೋಡ್ತೀರಿ. ಒಂದು ವರ್ಲ್ಡ್ ಜೋಗ್ರಫಿ, ಇಂಡಿಯನ್ ಜೋಗ್ರಫಿ, ಕರ್ನಾಟಕ ಜೋಗ್ರಫಿ ಅಂಥೇಳಿ 3 ಪ್ರಮುಖ ಭಾಗಗಳನ್ನು ನೋಡ್ತೀರಿ. ಅದರಲ್ಲಿ ನಾವು ಮೊದಲನೇದಾಗಿ ನೋಡಲಿಕ್ಕೆ ಸಾಧ್ಯ ಆಗುವಂಥದ್ದು ಭೌಗೋಳಿಕ ಲಕ್ಷಣಗಳು ಹಾಗೂ ನೈಸರ್ಗಿಕ ಸಂಪನ್ಮೂಲಗಳು, ವಿಶ್ವ ಭೂಗೋಳ, ಜಾಗತಿಕ ಭೂಗೋಳ ಅನ್ನುವಂಥದ್ದು. ಇದನ್ನು ಸಿಲೆಬಸ್ ಆಗಿ ಇಟ್ಕೊಂಡು ಇದರಲ್ಲಿ 2 ಚಾಪ್ಟರ್ಗಳನ್ನು ಅವನು ಕೊಟ್ಟಿದ್ದಾನೆ. ಅದು ನಾವೀಗೇನು ಪ್ರಿಲಿಮ್ನರಿನಲ್ಲಿ ವರ್ಲ್ಡ್ ಜೋಗ್ರಫಿ ಅಂತ ಓದ್ತೀವಿ, ಆ ವರ್ಲ್ಡ್ ಜೋಗ್ರಫಿ ಮೇನ್ಸ್ನಲ್ಲೂ ಇದೆ. ಅದಕ್ಕೆ ಅವನು ಡೀಟೇಲ್ಡ್ ಆಗಿರುವಂಥ ಸಿಲೆಬಸ್ಸನ್ನು ಕೂಡ ಕೊಟ್ಟಿದ್ದಾನೆ. ನಾವು ಬ್ರೀಫ್ ಆಗಿ ನೋಡಲಿಕ್ಕೆ ಸಾಧ್ಯ ಆದರೆ ಭೂಮಂಡಲ, ಸೌರವ್ಯೂಹದಲ್ಲಿ ಭೂಮಿಯ ಸ್ಥಾನ ಅನ್ನುವಂಥದ್ದು. ಅಗೇನ್ ನೀವು ಜೋಗ್ರಫಿನಲ್ಲಿ ಓದುವಾಗ ಸೋಲಾರ್ ಸಿಸ್ಟಮ್ ಅಂತ ನೀವೇನು ಓದ್ತೀರಿ, ಆ ಸೋಲಾರ್ ಸಿಸ್ಟಮ್ ರಿಲೇಟೆಡ್ ಆದಂತಹ ಎಲ್ಲ ಕಾನ್ಸೆಪ್ಟ್ಗಳನ್ನು ಮೇನ್ಸ್ನಲ್ಲಿ ಇಟ್ಟಿದ್ದಾನೆ. ಇದಕ್ಕೆ ನೀವು ಏನು ಮಾಡಬೇಕು ಅಂದರೆ, ಇದರ ಸಂಬಂಧಪಟ್ಟ ಅಪ್ಲೈಡ್ ವರ್ಷನ್ಸ್ಗಳನ್ನು ಓದಲಿಕ್ಕೆ ಶುರು ಮಾಡಬೇಕು. ಯಾಕಂದರೆ ಇತ್ತೀಚೆಗೆ ನೀವು ನೋಡಬೇಕು, ಮಂಗಳಯಾನ ಮಾಡ್ತಾ ಇದ್ದೀವಿ ನಾವು, ಚಂದ್ರಯಾನ ನಮ್ಮದು ಅಗೇನ್ ಒಂದು ಫೇಲ್ ಆದರೂ ಕೂಡ ಮುಂದಿನ ಅವಧಿಯ ಚಂದ್ರಯಾನಕ್ಕೆ ಮತ್ತೆ ತಯಾರಿ ನಡೀತಾ ಇದೆ. ಹೀಗೇನು ಅಂತರಿಕ್ಷಕ್ಕೆ ಸಂಬಂಧಪಟ್ಟ ಹೊಸ ಹೊಸ ಬೆಳವಣಿಗೆಗಳು ನಡೀತಿರುತ್ತೆ. ಆ ಹಿನ್ನೆಲೆಯಲ್ಲಿ ನೀವೇನು ನೋಡಬೇಕು, ಸೌರವ್ಯೂಹದಲ್ಲಿ ಭೂಮಿಯ ಸ್ಥಾನ ಅನ್ನುವ ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗಬೇಕು. ಹಾಗೆ ಶಿಲೆಗಳು ಅನ್ನುವಂಥ ಕಾನ್ಸೆಪ್ಟ್ ಇಟ್ಟಿದ್ದಾರೆ ನೋಡಿರಿ, ರಾಕ್ಸ್ ಅಂತ ಹೇಳಿ. ಶಿಲೆಗಳು ಅಂತ ನೀವು ಪ್ರಿಲಿಮ್ಸ್ನಲ್ಲಿ ಓದ್ತೀರಿ, ಅವನು ನಿಮಗೆ ಮೇನ್ಸ್ನಲ್ಲಿ ನೇರವಾಗಿ ಕೇಳಿಬಿಡ್ಬೋದು, ಶಿಲಾಚಕ್ರವನ್ನು ಕುರಿತು ಬರೆಯಿರಿ ಅಂತ ಹೇಳಿ. ಹೌದಲ್ರಿ, ನಾವು ಪದರಶಿಲೆ, ಜಲಶಿಲೆ, ಅಗ್ನಿಶಿಲೆ ಅಂತೇಳಿ ನಾವೇನು ನೋಡ್ಕೊತೀವಲ್ಲ, ಆ ಶಿಲಾಚಕ್ರವನ್ನು ಕುರಿತು ಬರೆಯಿರಿ ಅಂಥೇಳಿ ಅವನು ನಿಮಗೆ ನೇರವಾಗಿ ಕೇಳ್ಬೋದು. ಅಥವಾ ಶಿಲೆಗಳ ವರ್ಗೀಕರಣವನ್ನು ಕುರಿತು ಬರೆಯಿರಿ ಅಂಥೇಳಿ 10 ಮಾರ್ಕ್ಸು, 12.5 ಮಾರ್ಕ್ಸು ಅಥವಾ 15 ಮಾರ್ಕ್ಸ್ಗೆ ಅವನು ಕೇಳ್ಬೋದು. ಹಾಗಾಗಿ ಶಿಲೆಗಳು ಇದೆ, ಭೂಕಂಪ, ಅರ್ಥ್ಕ್ವೇಕ್, ಇದು ಬಹಳ ಮುಖ್ಯ. ಬಿಕಾಸ್ ನೇರವಾಗಿ ಪ್ರಶ್ನೆ ಕೇಳ್ತಾನೆ ಮೇನ್ಸ್ನಲ್ಲಿ, ಭೂಕಂಪಕ್ಕೆ ಕಾರಣಗಳೇನು ಅನ್ನುವಂಥದ್ದು, ಅಥವಾ ಜಾಗತಿಕ ಭೂಕಂಪ ಸ್ಥಾನಗಳನ್ನು ವಿಶ್ಲೇಷಿಸಿ ಅಂತ ಹೇಳಿ ಕೇಳ್ಬೋದು. ಆಗ ನೀವು ವರ್ಲ್ಡ್ ಮ್ಯಾಪನ್ನು ಹಾಕಿಬಿಟ್ಟು ಎಲ್ಲೆಲ್ಲಿ ಭೂಕಂಪಗಳು ಜರುಗ್ತಾ ಇದೆ ಅನ್ನುವಂಥ ಮಾತನ್ನು ನೀವು ಹೇಳಬೇಕು. ಇನ್ನೊಂದು ಮಾತು ನಾನು ಇಲ್ಲಿ ಹೇಳ್ತಾ ಇದ್ದೀನಿ, ಜಾಗ್ರಫಿಗೆ ಸಂಬಂಧಪಟ್ಟಾಗೆ ಯಾವುದೇ ಪ್ರಶ್ನೆಗೆ ನೀವು ಉತ್ತರ ಬರೆಯುವಾಗ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಮ್ಯಾಪ್ಗಳನ್ನು ಬರೀಲಿಕ್ಕೆ ನಿಮಗೆ ಸಾಧ್ಯ ಆಗಬೇಕು.
ನೀವು ಗ್ಲೋಬ್ ವರ್ಲ್ಡ್ ರಿಲೇಟೆಡ್ ಕ್ವಶನ್ ಬಂತಪ್ಪ ಅಂತಂದರೆ ವರ್ಲ್ಡ್ ಮ್ಯಾಪ್ ಹಾಕಿ ಎಕ್ಸ್ಪ್ಲೇನ್ ಮಾಡಲಿಕ್ಕಾಗಬೇಕು, ಇಂಡಿಯಾ ಅಂದರೆ ಇಂಡಿಯಾ ಹಾಕಿ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ನೀವು ಎಷ್ಟು ಮ್ಯಾಪ್ಗಳನ್ನು ಜಾಗ್ರಫಿನಲ್ಲಿ ಕೊಡ್ತೀರಿ ಅಷ್ಟು ಚೆನ್ನಾಗಿ ನೀವು ಸ್ಕೋರ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಅದು ಗಮನದಲ್ಲಿ ಇರಲಿ ಅಂತ. ಸೊ ಭೂಕಂಪ ಇದೆ, ಜ್ವಾಲಾಮುಖಿ ವಲ್ಕನೋಸ್ ಬಗ್ಗೆ ಕೇಳಿದ್ದಾನೆ, ವಲ್ಕನೋಸ್ ಪ್ರಿಲಿಮ್ಸಲ್ಲೂ ಇದೆ, ಮೇನ್ಸ್ನಲ್ಲೂ ಇದೆ. ನಿಮಗೆ ಜ್ವಾಲಾಮುಖಿ ಅಂದ್ರೇನು, ಅದರ ಪ್ರಕಾರಗಳನ್ನು ಕುರಿತು ಬರೆಯಿರಿ ಅಂಥೇಳಿ ಕೇಳ್ಬೋದು, ಅಥವಾ ಜ್ವಾಲಾಮುಖಿಯ ಪ್ರಭಾವಗಳೇನು ಅಂತ ಕೇಳ್ಬೋದು. ನೇರವಾಗಿ ಪ್ರಶ್ನೆ ಬರ್ತದೆ, ವಲ್ಕನಿಸಮ್ ಇದೆ, ಪ್ಲೇಟ್ ಟೆಕ್ಟಾನಿಕ್ಸ್ ನಿಮಗೆ ಗೊತ್ತಿರಬೇಕು, ಭೂಫಲಕಗಳ ಚಲನ ಸಿದ್ಧಾಂತ ಆಲ್ಫ್ರೆಡ್ ವ್ಯಾಗ್ನಾರ್ ಅವರು ಕೊಟ್ಟಿರುವಂಥ ಸಿದ್ಧಾಂತ. ಇವತ್ತೇನು ಭೂಮಿಯ ಮೇಲಿನ ನಾವು ಏನೆಲ್ಲ ವೈವಿಧ್ಯಮಯ ಲಕ್ಷಣಗಳನ್ನು ಕಾಣ್ತೀವಿ ಅದಕ್ಕೆ ಕಾರಣವೇ ಭೂಫಲಕಗಳ ಚಲನೆ ಎನ್ನುವಂಥದ್ದು, ಆ ಚಲನೆಯಿಂದ ಏನೆಲ್ಲ ಆಗುತ್ತೆ ಎನ್ನುವಂಥದ್ದು ಅದು ಕೂಡ ನಮ್ಮ ಸಿಲೆಬಸ್ಗಿದೆ. ಹಾಗೆ ಭೂ ಸವಕಳಿಗೆ ಕಾರಣವಾಗಿರುವ ಅಂಶಗಳು ಅಂತೇಳಿ, ಭೂ ಸವಕಳಿ ಅಂತೇಳಿ ನೀವು ಓದ್ತೀರಿ ಅಲ್ವಾ, ಲ್ಯಾಂಡ್ ಡಿಗ್ರೇಡೇಷನ್ ಅಂತೇಳಿ ನಾವು ನೋಡ್ತೀವಿ. ಭೂ ಸವೆತ ಯಾಕಾಗುತ್ತೆ, ಏನು ಕಾರಣಗಳು, ಅವುಗಳ ಏಜೆಂಟ್ಗಳು ಯಾವುದು, ಸವೆತಕ್ಕೆ ಒಳಗಾಗುವಂಥ ಕಾರಣ ಆಗಿರುವ ಏಜೆಂಟ್ಗಳು ಯಾವ ಆಗಿರ್ಬೋದು, ಗಾಳಿ ಆಗಿರ್ಬೋದು, ನೀರಾಗಿರ್ಬೋದು, ಹಿಮ ಆಗಿರ್ಬೋದು, ಹೌದ್ರಿ, ಈ ಥರದ ಎಲ್ಲ ಅಂಶಗಳು ಏನು ಭೂ ಸವಕಳಿಗೆ ಕಾರಣವಾಗಿರುವ ಅಂಶಗಳು ಸಿಲೆಬಸ್ಗಿದೆ ಅಂತ. ಹಾಗಾಗಿ ಭೂಮಂಡಲಕ್ಕೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ಅರ್ತ್ ಸ್ಟ್ರಕ್ಚರ್ ರಿಲೇಟೆಡ್ ಎಲ್ಲ ಅಂಶಗಳು ಮೇನ್ಸ್ನಲ್ಲೂ ಇದೆ, ಗಮನ ಇಟ್ಟು ನೋಡ್ಕೊಳ್ರಿ. ಹಾಗೆ ವರ್ಲ್ಡ್ ಕ್ಲೈಮೇಟ್ ಮೇಲೆ ವಾತಾವರಣ ಅನ್ನುವಂಥ ಕಾನ್ಸೆಪ್ಟನ್ನು ಕೂಡ ಅವನು ಮೇನ್ಸ್ನಲ್ಲಿ ಕೇಳ್ತಾನೆ. ಕ್ಲೈಮೇಟು ಅದರ ಕ್ಲೈಮೇಟ್ ರಚನೆ ಹಾಗೂ ಸಂಯೋಜನೆ ಅಂತ ಹೇಳ್ತಾರೆ ಅದರ ಸ್ಟ್ರಕ್ಚರ್. ಮತ್ತು ಒಂದು ಕ್ಲೈಮೇಟ್ ಯಾವ್ಯಾವ ಅಂಶಗಳಿಂದ ಸಂಯೋಜಿತಗೊಂಡಿದೆ ಅಂದರೆ ಅದು ಉಷ್ಣಾಂಶ ಆಗಿರ್ಬೋದು, ಮಳೆ ಆಗಿರ್ಬೋದು, ಆರ್ದ್ರತೆ ಆಗಿರ್ಬೋದು, ಹೌದ್ರಿ, ಈ ಎಲ್ಲ ಅಂಶಗಳನ್ನು ಒಳಗೊಂಡು ನಾವೇನಂದರೆ ವಾತಾವರಣವನ್ನು ಸಂಯೋಜನೆಯನ್ನು ನೋಡ್ತೀವಿ ನಾವು, ಹೌದು. ವಾಯುಗೋಳದ ಸಂಯೋಜನೆ ಕಂಪ್ಲೀಟಾಗಿ ವಾಯುಗೋಳದ ಪದರಗಳು, ಅವನು ನೇರವಾಗಿ ಪ್ರಶ್ನೆಯನ್ನು ಕೇಳಿಬಿಡ್ತಾನೆ, ಹೌದು, ವಾಯುಗೋಳದ ಬೇರೆ ಬೇರೆ ಪದರಗಳ ಕುರಿತು ಚರ್ಚಿಸಿ ಅಂತ ಹೇಳಿ ಕೇಳ್ತಾನೆ, ಹೌದಲ್ರಿ. ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಮೆಸೋಸ್ಫಿಯರ್, ಐನೋಸ್ಫಿಯರ್, ಎಕ್ಸೋಸ್ಫಿಯರ್, ಅವುಗಳ ಐದುಗಳದನ್ನು ಬರೆದು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಡೈಗ್ರಾಮ್ಸ್ಗಳು ಎಲ್ಲದಕ್ಕೂ ಸಿಗ್ತದೆ, ಡೈಗ್ರಾಮ್ ಹಾಕಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಬರಬೇಕು. ಹಾಗೆ ವಾಯುಗುಣದ ವಿಶಾಲ ವಿಧಗಳನ್ನು ನೋಡಿದ್ವಿ. ಸೊ ಕಂಪ್ಲೀಟ್ ವಾಯುಗೋಳ ನಿಮಗೆ ಸಿಲೆಬಸ್ಗಿದೆ. ಹಾಗೆ ಜಲಗೋಳ, ಜಲಮಂಡಲ, ಪ್ರಪಂಚದ ಸಾಗರಗಳ ಲವಣತೆ ನೋಡ್ರಿ, ಲಾಸ್ಟ್ ಇಯರ್ ಲಾಸ್ಟ್ ನಡೆದ ಮೇನ್ಸ್ನಲ್ಲಿ ಇದ್ದಂಥ ಪ್ರಶ್ನೆ ಬಂದಿತ್ತು. ಸಾಗರದ ಲವಣಾಂಶವನ್ನು ಪ್ರಭಾವಿಸುವ ಅಂಶಗಳನ್ನು ಕುರಿತು ಚರ್ಚಿಸಿ ಅಂತ ಪ್ರಶ್ನೆ ಇತ್ತು ನೋಡ್ರಿ ಅಂತ. ಸ್ಯಾಲಿನಿಟಿ ಅಂತ ಹೇಳಿ ಹೇಳ್ತೀವಿ, ಓಷ್ಯಾನಿಕ್ ಸ್ಯಾಲಿನಿಟಿ, ಸ್ಯಾಲಿನಿಟಿ ಯಾವ್ಯಾವುದರಿಂದ ಜಾಸ್ತಿ ಆಗ್ತದೆ ಅನ್ನುವಂಥದ್ದು, ಅಫ್ಕೋರ್ಸ್ ಮಳೆ ಆಗಿರ್ಬೋದು, ಅಥವಾ ಟೆಂಪ್ರೇಚರ್ ಆಗಿರುವಂಥದ್ದು, ಅಥವಾ ಪಕ್ಕದಲ್ಲಿರುವಂತಹ ಪ್ರವಾಹಗಳು, ಹಲವಾರು ಅಂಶಗಳು ಲವಣತೆಯನ್ನು ಪ್ರಭಾವಿಸ್ತವೆ, ನದಿಗಳ ಸೇರ್ಪಡೆ ಆಗಿರ್ಬೋದು, ಹೌದ್ರಿ. ಸೊ ಈ ಎಲ್ಲ ಅಂಶಗಳು ನೇರವಾಗಿ 12.5 ಮಾರ್ಕ್ಸ್ಗೆ ಪ್ರಶ್ನೆ ಇತ್ತಿದ್ದು ಏನು ಅಂತ ನಾವು ನೋಡ್ತಿದ್ವಿ, ಪ್ರಪಂಚದ ಸಾಗರಗಳ ಲವಣತೆ ಹಂಚಿಕೆಯನ್ನು ಕುರಿತಾಗಿ ಅವನು ಕೇಳಿದ್ದ. ಸಾಗರ ಪ್ರವಾಹಗಳು ಓಷಾನಿಕ್ ಕರೆಂಟ್ಸ್ ಅಂತ ಹೇಳಿ ಹೇಳ್ತೀವಿ, ಕೋಲ್ಡ್ ಕರೆಂಟ್ ಆ್ಯಂಡ್ ವಾರ್ಮ್ ಕರೆಂಟ್ ಅಂತ ಹೇಳಿ ಹೇಳ್ತೀವಿ, ಹೌದ್ರಿ. ಶೀತೋದಕ ಪ್ರವಾಹಗಳು, ಉಷ್ಣೋದಕ ಪ್ರವಾಹಗಳು, ಜಗತ್ತಿನಲ್ಲಿ ಬರುವಂಥ ಪ್ರವಾಹಗಳು, ಅವುಗಳು ಹೇಗೆ ಒಂದು ಪ್ರದೇಶದ ವಾಯುಗುಣವನ್ನು ನಿರ್ಧಾರ ಮಾಡ್ತವೆ, ಸೊ ಎಲ್ಲವೂ ಕೂಡ ನಿಮ್ಮ ಸಿಲೆಬಸ್ಗಿದೆ, ನೋಡ್ಕೊಳ್ರಿ. ಹಾಗೂ ಉಬ್ಬರವಿಳಿತಗಳು, ಟೈಡ್ಸ್ಗಳು, ಹಾಗೂ ಸಾಗರ ನಿಕ್ಷೇಪಗಳು ಅಂತೇಳಿ ಓಷಾನಿಕ್ ರಿಲೇಟೆಡ್ ಎಂಟೈರ್ಲಿ. ಸೊ ಭೂಮಂಡಲ, ಭೂಗೋಳ, ವಾಯುಗೋಳ, ಜಲಗೋಳ, ಮೂರು ಗೋಳಗಳು ಜಾಗತಿಕ ಭೂಗೋಳಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಸಿಲೆಬಸ್ಗಿದೆ. ಇದು ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಫಸ್ಟ್ ಚಾಪ್ಟರ್ ಇದು ನಿಮಗೆ. ಹಾಗೆ ವಿಲ್ ಮೂವ್ ಟು ದ ಸೆಕೆಂಡ್ ಚಾಪ್ಟರ್. ವರ್ಲ್ಡ್ ಜಾಗ್ರಫಿನಲ್ಲಿ 2 ಚಾಪ್ಟರ್ ಬರ್ತದೆ, ಒಂದು ಚಾಪ್ಟರ್ ನೋಡಿದ್ವಿ, ಸೆಕೆಂಡ್ ಚಾಪ್ಟರ್ ಇದು ಖಂಡಗಳ ಭೌತಿಕ ಸ್ಥಿತಿ ಹಾಗೂ ಜನವಸತಿಯ ಹಂಚಿಕೆ ಅಂತ ಹೇಳಿ ಇದೆ. ಖಂಡಗಳು ಅಂತಂದರೆ ಭೂಮಿಯ ಮೇಲೆ ಬರುವಂಥ ಕಾಂಟಿನೆಂಟ್ಸ್ ಅಂತ ನಾವೇನು ಹೇಳ್ತೀವಿ ಅಲ್ವಾ, ಏಷ್ಯಾ, ಯುರೋಪ್, ಆಫ್ರಿಕಾ, ಸೌತ್ ಅಮೇರಿಕಾ, ನಾರ್ತ್ ಅಮೇರಿಕಾ, ಆಸ್ಟ್ರೇಲಿಯಾ, ಅಂಟಾರ್ಟಿಕಾ, ಆರ್ಕ್ಟಿಕ್ ಅಂತೇಳಿ ನಾವೇನು ಹೇಳ್ತೀವಿ. ಈ ಖಂಡಗಳ ಅವುಗಳ ಫಿಸಿಕಲ್ ಫೀಚರ್ಸ್, ಭೌತಿಕ ಸ್ಥಿತಿ ಹಾಗೂ ಜನವಸತಿಯ ಹಂಚಿಕೆ, ಡೆಮೋಗ್ರಫಿಕಲ್ ಡಿಸ್ಟ್ರಿಬ್ಯೂಷನ್ ಅಂತ ನಾವೇನು, ಪಾಪ್ಯುಲೇಷನ್ ಡಿಸ್ಟ್ರಿಬ್ಯೂಷನ್ ಅಂತ ಏನು ಹೇಳ್ತೀವಿ, ನಿಮ್ಮ 2ನೇ ಚಾಪ್ಟರ್ ಇದೆ. ಇದರಲ್ಲಿ ಮೌಂಟೈನ್ ರೇಂಜಸ್ ಇದೆ, ರಿವರ್ಸ್, ಫಾರೆಸ್ಟು, ಹಾಗೆ ಹುಲ್ಲುಗಾವಲುಗಳು, ಗ್ರಾಸ್ಲ್ಯಾಂಡ್ಸ್ಗಳು, ಡೆಸರ್ಟ್ಗಳು, ಜನಾಂಗೀಯ ಪ್ರಭೇದಗಳು. ನೋಡ್ರಿ, ಕಳೆದ ವರ್ಷದ ಮೇನ್ಸ್ನಲ್ಲಿ ಬಂದಂಥ ಪ್ರಶ್ನೆ ಇದು, 2017 ಕೆಎಸ್ ಮೇನ್ಸ್ ಪ್ರಶ್ನೆ. ಜಾಗತಿಕ ಜನಾಂಗೀಯ ಪ್ರಭೇದಗಳನ್ನು ಕುರಿತು ಬರೆಯಿರಿ ಅಂತ 12.5 ಮಾರ್ಕ್ಸ್ಗೆ ಕೇಳಿದ. ನೀವು ನೋಡಿರಬೇಕು, ಕೌಕಸೈಡ್ ಜನಾಂಗ, ಆಸ್ಟ್ರೋಲೈಡ್ ಜನಾಂಗ, ಮಂಗೋಲಾಯ್ಡ್ ಜನಾಂಗಗಳು, ನೀಗ್ರೋ ಜನಾಂಗಗಳು, ವರ್ಲ್ಡ್ ಮ್ಯಾಪನ್ನು ಹಾಕಿಬಿಟ್ಟು ಗುರುತಿಸಿಬಿಟ್ಟು ಅದು ಯಾಕೆ ಹಾಗೆ, ಯಾಕೆ ನಿರ್ಧಾರ ಆಗುತ್ತೆ,
ಯಾವ್ಯಾವ ಅಂಶಗಳು ಪ್ರಭೇದಗಳನ್ನು ಪ್ರಭಾವಿಸ್ತವೆ ಎಲ್ಲವನ್ನು ಬರಿಬೇಕಾಗ್ತದೆ. ನೇರವಾಗಿ ಪ್ರಶ್ನೆ ಬರುವಂಥದ್ದು ನೋಡಿ, ಜನಾಂಗೀಯ ಪ್ರಭೇದಗಳು, ಜನಸಂಖ್ಯಾ ಹಂಚಿಕೆ ಅಂಥೇಳಿ ನಿಮಗೆ ನೇರವಾಗಿ ಅವನ ಪ್ರಶ್ನೆ ಹಿಂಗೆ ಕೇಳ್ಬೋದು. ಈಗಾಗಲೇ ಕೇಳಿದ್ದಾನೆ, ಒಂದು ಜನಸಂಖ್ಯಾ ಹಂಚಿಕೆಯನ್ನು, ಜನಸಂಖ್ಯಾ ಹಂಚಿಕೆಯನ್ನು ನಿರ್ಧರಿಸುವ ಅಂಶಗಳು ಯಾವುದು ಅಂಥೇಳಿ ಅದಕ್ಕೆ ಉತ್ತರ ಬರೆಯುವಾಗ ನೀವು ಹೇಳ್ಕೊಂಡು ಬರಬೇಕು. ಅಲ್ಲಿ ಆ ಭಾಗದಲ್ಲಿ ಚೆನ್ನಾಗಿ ಮಳೆ ಆಗ್ತಿರಬೇಕು, ಫಲವತ್ತಾದ ಭೂಮಿ ಇರಬೇಕು, ಉತ್ತಮವಾದ ವಾತಾವರಣ ಇರಬೇಕು, ಖನಿಜ ಸಂಪನ್ಮೂಲಗಳ ಲಭ್ಯತೆ ಇರಬೇಕು, ಮತ್ಸ್ಯ ಸಂಪತ್ತಿರಬೇಕು. ಅಂದರೆ ಏನಾಗ್ತದೆ, ಆ ಭಾಗದಲ್ಲಿ ಜನವಸತಿ ಹೆಚ್ಚಾಗ್ತದೆ. ಅದಕ್ಕೆ ನೋಡ್ರಿ, ನೀವು ಬೇಕಾದರೆ ಇತಿಹಾಸವನ್ನು ತೆಗೆದು ನೋಡಿದ್ರೆ ಎಲ್ಲ ನಾಗರಿಕತೆಗಳು ನದಿ ದಂಡೆಯ ಮೇಲೆ ಹುಟ್ಟಿರುವಂಥದ್ದು. ನಾವು ಸಿಂಧೂ ನದಿ ನಾಗರಿಕತೆಯವರು, ಇನ್ನೊಬ್ಬರು ಮೆಸೊಪೊಟೇಮಿಯನ್ ನಾಗರಿಕತೆ, ಎಲ್ಲ ನಾಗರಿಕತೆಗಳು ನದಿ ದಂಡೆ ಮೇಲೆ ಹುಟ್ಕೊಂಡಿದ್ದಾವೆ. ನಮ್ಮ ದೇಶದಲ್ಲೇ ನೀವು ನೋಡಿದ್ರೆ ಗಂಗಾ ನದಿ ಬಯಲಿನಲ್ಲಿ ಬರುವ ರಾಜ್ಯಗಳನ್ನು ನಾವೇನು ಗುರುತಿಸ್ಕೊತೀವಿ, ಯು ಪಿ ಆಗಿರಬಹುದು, ಹೌದ್ರಿ, ಬಿಹಾರ, ಎಲ್ಲ ರಾಜ್ಯಗಳಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ, ಬಿಕಾಸ್ ಅವು ನದಿಯ ದಂಡೆಯ ಮೇಲೆ ಬರುವಂಥವುಗಳು ಅಂತ. ಹಾಗೆ ನಿರ್ಧರಿಸಿರುವಂಥ ಅಂಶಗಳು ಯಾವುದು ಅಂತ ಹೀಗೆ ಮೇನ್ಸಲ್ಲೇ ಕೇಳುವಂಥದ್ದು ಪ್ರಶ್ನೆಗಳು ಅಂಥೇಳಿ. ಪರಿವರ್ತನೆ ಆಗಿರ್ಬೋದು, ಜನಸಾಂದ್ರತೆ, ಡೆನ್ಸಿಟಿ ಬಗ್ಗೆ ಕೇಳ್ತಾನೆ, ಲಿಂಗಾನುಪಾತ, ಜೀವನ ಗುಣಮಟ್ಟ, ಜೀವಿತಾವಧಿ, ಸಾಕ್ಷರತೆ, ಜೀವನ ಮಟ್ಟ ಹಾಗೂ ವಲಸೆ ಅಂತ. ನೋಡ್ರಿ, ಈ ಟಾಪಿಕ್ ಮೇಲೆ ಮ್ಯಾಕ್ಸಿಮಮ್ ಕ್ವೆಶನ್ಸ್ ಬರುತ್ತೆ. ವಲಸೆಗೆ ಕಾರಣ ಏನು ಅಂತದ್ದು ಹೇಳಿ, ಇದು ಬಹಳ ಮುಖ್ಯ. ಯಾಕೆ ಅಂದರೆ ಈ ಬಾರಿ COVID-19 ನಮಗೇನು ನಾವು ನೋಡಿದ್ದೀವಲ್ವ, ಈ ಹಿನ್ನೆಲೆ ಒಳಗೆ ಏನಾಗ್ತದೆ ಅಂದರೆ ತುಂಬ ವಲಸಿಗರ ಸಮಸ್ಯೆ, ಡೆಟಾಸ್ಗಳ ಬಗ್ಗೆ ಪೇಪರ್ನಲ್ಲಿ ಬಂದಿದೆ, ವಲಸಿಗರು ಏನು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾವೆ ಅಂತ ಹಲವಾರು ಬೆಳಕಿದೆ. ಆ ಹಿನ್ನೆಲೆಯಲ್ಲಿ ಅವನು ನೇರವಾಗಿ ಪ್ರಶ್ನೆಯನ್ನು ಕೇಳ್ತಾನೆ, ಭಾರತದಲ್ಲಿ ವಲಸೆಯನ್ನು ಕುರಿತು ಬರೆಯಿರಿ ಅಂತ ಕೇಳ್ಬೋದು. ನಿಮಗೆ ಗೊತ್ತಿದೆ, ಇಂಟರ್ನ್ಯಾಷನಲ್ ಮೈಗ್ರೇಷನ್ ಆರ್ಗನೈಸೇಷನ್ಸ್ ಏನಿದ್ದಾರೆ ಅಲ್ವಾ, ಅವರು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ, ಜಾಗತಿಕ ವಲಸೆ ಅಂತ ತೆಗೆದುಕೊಂಡಾಗ ಅತಿ ಹೆಚ್ಚು ವಲಸಿಗರು ನಮ್ಮ ದೇಶದಿಂದ, ಒಂದು ದೇಶದಿಂದ ಹೋಗಿದೆ ಅಂತಂದರೆ ಅದು No.1 ಸ್ಥಾನದಲ್ಲಿ ನಾವಿದ್ದೀವಿ, ಭಾರತದಿಂದ ಹೋಗಿದೆ ಅಂತ ರಿಪೋರ್ಟ್ ಕೂಡ ಬಂದಿದೆ. ಈ ಹಿನ್ನೆಲೆಯಲ್ಲಿ ಅವನ ಪ್ರಶ್ನೆ ಈ ಮುಂದಿನ ಮೇನ್ಸಲ್ಲಿ ಕೇಳುವ ಎಲ್ಲ ಸಾಧ್ಯತೆ ಇರುತ್ತದೆ, ನೀವು ಗಮನ ಇಟ್ಟು ನೋಡ್ಕೊಳ್ರಿ. ಆಮೇಲೆ ಅವನು ಪ್ರಶ್ನೆ ಕೇಳುವ ರೀತಿ ಮೇನ್ಸಲ್ಲಿ ಹೆಂಗೆ ಹೋಗುತ್ತೆ, ಈಗ ನೀವು ಮರುಭೂಮಿ ನೋಡ್ಕೊತೀರಪ್ಪ, ವರ್ಲ್ಡ್ ಮ್ಯಾಪ್ ನೋಡಿಬಿಟ್ಟು ಸಹಾರಾ ಎಲ್ಲಿದೆ, ಕಲಹಾರಿ ಎಲ್ಲಿದೆ, ಹೌದ್ರಿ, ಬೇರೆ ಬೇರೆ ಕ್ಯಾಲಿಫೋರ್ನಿಯಾ ಡೆಸರ್ಟ್ ಎಲ್ಲಿದೆ ಅಂತ ನೀವು ನೋಡ್ಕೊಳ್ತೀರಿ. ಬಟ್ ಅವನು ಕೇಳುವಂಥ ಪ್ರಶ್ನೆ, ನಿಮಗೆ ಗೊತ್ತಿರಬೇಕು, ಯಾವಾಗಲೂ ಭೂಮಿಯ ಮೇಲೆ ಬೋತ್ ನಾರ್ತ್ ಆ್ಯಂಡ್ ಸೌತ್ 10 to 30 degrees west margin of the continents, ನೀವು wherever you go, you will get the desert. 10 to 30 degrees ವೆಸ್ಟ್ ಪಾರ್ಟ್ ಆಫ್ ದ ಕಾಂಟಿನೆಂಟ್ನಲ್ಲಿ ನಿಮಗೆ ಡೆಸರ್ಟ್ಗಳು ಕಾಣುತ್ತವೆ. ಯಾಕೆ ಅಂದರೆ ಅದಕ್ಕೆ ಎಲ್ಲ ರೀಸನ್ಸ್ ಇದೆ ಅಂಥೇಳಿ, ಕರೆಂಟ್ಸ್ ಆಗಿರ್ಬೋದು, ಶಿಫ್ಟಿಂಗ್ ಆಫ್ ಪ್ರೆಷರ್ ಬೆಲ್ಟ್ಸ್ ಅಂತೆಲ್ಲ ಹೇಳ್ತೀವಿ. ಸೊ ಅವನು ಮೇನ್ಸಲ್ಲಿ ಕೇಳುವಂಥ ಪ್ರಶ್ನೆ, 10 to 30 degrees ವೆಸ್ಟ್ ಮಾರ್ಜಿನ್ ಆಫ್ ದ ಕಾಂಟಿನೆಂಟ್ಸ್, ಎಲ್ಲ ಕಡೆ ಡೆಸರ್ಟ್ಗಳನ್ನು ನೋಡ್ತೀವಿ, ಯಾಕೆ, ಚರ್ಚಿಸಿ ಅಂತ ಪ್ರಶ್ನೆ ಹಾಕ್ತಾನೆ ಅವನು. ಈ ಥರದ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಅದಕ್ಕೋಸ್ಕರ ದಯವಿಟ್ಟು ಈ ಹಿನ್ನೆಲೆಯಲ್ಲಿ ಈ ಚಾಪ್ಟರ್ಗಳನ್ನು ಅಧ್ಯಯನ ಮಾಡಲಿಕ್ಕೆ ನಿಮ್ಗೆ ಸಾಧ್ಯ ಆಗಬೇಕು ಅಂತ. ಸೊ ವರ್ಲ್ಡ್ ಜಾಗ್ರಫಿ ಮೇಲೆ 2 chapters ಇಟ್ಟು ಈ ಸಿಲೆಬಸ್ಸನ್ನು ಕೊಟ್ಟಿದ್ದಾನೆ ಮೇನ್ಸಲ್ಲಿ. ಹಾಗೆ ಇದೇ ಒಂದು ಸಿಲೆಬಸ್ಸಲ್ಲಿ ಭಾರತದ ಭೂಗೋಳ ಕೂಡ ಸಿಲೆಬಸ್ಗಿದೆ, ನಮಗೆ ಇಂಡಿಯನ್ ಜಾಗ್ರಫಿ ಇದೆ, ಇಂಡಿಯನ್ ಜಾಗ್ರಫಿ ಮೇಲೆ ಕೂಡ 2 chapters ಇದೆ ಈ ಸೆಕ್ಷನ್ನಲ್ಲಿ. ಹೌದು, ಇಂಡಿಯನ್ ಜಾಗ್ರಫಿ ಅಂತ ಬಂದಾಗ ಭಾರತದ ಪ್ರಾಕೃತಿಕ ಲಕ್ಷಣ, ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ, ಅದರಲ್ಲಿ ಪ್ರಾಕೃತಿಕ ಪರಿಸರದ ವಾಯುಗುಣ, ಅಲ್ಲಿಯ ಮಣ್ಣು, ಇದು ನೋಡ್ರಿ ವಾಯುಗುಣ, ಕ್ಲೈಮೆಟಾಲಜಿ ಮೇಲೆ ಕ್ವಶನ್ಸ್ ಕೇಳ್ತಾನೆ, ಅದರಲ್ಲೂ ನೇರವಾಗಿ ಭಾರತದ ಮಾನ್ಸೂನ್ ವ್ಯವಸ್ಥೆಯನ್ನು ಕುರಿತು ಬರೀರಿ ಅಂತಾನೆ, ಸೌತ್ ವೆಸ್ಟ್ ಮಾನ್ಸೂನ್, ಹೌದ್ರಿ, ಮಾನ್ಸೂನನ್ನು ಕುರಿತು ಚರ್ಚಿಸಿ ಅಂದಾಗ ಕರೆಕ್ಟಾಗಿ ಮ್ಯಾಪನ್ನು ತೋರಿಸಿ ಸೌತ್ ವೆಸ್ಟ್ ಮಾನ್ಸೂನ್ ವಿಂಡ್ ಡೈರೆಕ್ಷನ್ಸ್ಗಳನ್ನು ಕೊಟ್ಟು ನೀವು ಬರಲಿಕ್ಕೆ ಸಾಧ್ಯ ಆಗಬೇಕು. ಈ ಮಾತು ಗಮನದಲ್ಲಿರಲಿ, ಈ GS ಪೇಪರ್ ನಿಮಗೆ ಸ್ಕೋರ್ ಆಗಬೇಕು ಅಂದರೆ ಮ್ಯಾಕ್ಸಿಮಮ್ ಮಾರ್ಕ್ಸನ್ನು ಕೊಡಿಸೋದೇ ನಿಮಗೆ ಜಾಗ್ರಫಿ ಸೆಕ್ಷನ್. ಸೊ ಅದಕ್ಕೆ ಗಮನದಲ್ಲಿ ಇಟ್ಕೊಂಡಿರಿ. ವಾಯುಗುಣ ಕೇಳಿದಾನೆ, ಭಾರತದ ಮಣ್ಣುಗಳು, ಸ್ವಾಭಾವಿಕ ಸಸ್ಯರಾಶಿ ಅಂದರೆ ಭಾರತದಲ್ಲಿ ಕಂಡುಬರುವಂತಹ ಏನು ಫ್ಲೋರಾ ಅಂತ ಹೇಳ್ತೀವಿ ನಾವು, ವೆಜಿಟೇಷನ್ ಅಂತ ಹೇಳ್ತೀವಿ. ನಮ್ಮಲ್ಲಿ ನಿತ್ಯಹರಿದ್ವರ್ಣ ಕಾಡುಗಳಿದ್ದಾವೆ, ಹೌದ್ರಿ, ಘಟ್ಟಗಳು ನಮ್ಮ ಪಶ್ಚಿಮ ಘಟ್ಟ, ಪೂರ್ವಘಟ್ಟದಲ್ಲಿ, ನಾರ್ತ್ ಈಸ್ಟ್ನ ಸದರ್ನ್ ಪಾರ್ಟ್ನಲ್ಲಿ ವೆಸ್ಟರ್ನ್ ಘಾಟ್ ಸೆಕ್ಷನ್ ಇದೆ ನಮ್ಮಲ್ಲಿ. ಹಾಗೆ ನಮ್ಮಲ್ಲಿ ಎಲೆ ಉದುರುವ ಕಾಡುಗಳಿದೆ, ನಮ್ಮಲ್ಲಿ ಮರುಭೂಮಿ ಸಸ್ಯವರ್ಗ ಇದೆ, ನಮ್ಮಲ್ಲಿ ಹುಲ್ಲುಗಾವಲು ಪ್ರದೇಶ ಇದೆ, ಎಲ್ಲ ಥರದ ಸಸ್ಯವರ್ಗಗಳು ನಮ್ಮ ದೇಶದಲ್ಲಿ ಕಂಡುಬರ್ತದೆ. ಮ್ಯಾಪ್ ಹಾಕಿ ಗುರುತಿಸಲಿಕ್ಕೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಡ್ರಾ ಇಂಡಿಯನ್ ಮ್ಯಾಪ್, ಇಂಡಿಯಾ ಮ್ಯಾಪ್ ಡ್ರಾ ಮಾಡಿ ಅದರಲ್ಲಿ ಇವನ್ನೆಲ್ಲ ಗುರುತಿಸಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನಿಮಗೆ ಬರಬೇಕು. ಭಾರತದ ಸ್ವಾಭಾವಿಕ ಸಸ್ಯರಾಶಿ, ಖನಿಜ ಸಂಪತ್ತು ನೇರವಾಗಿ ಕೇಳ್ತಾನೆ, ಖನಿಜ ಸಂಪತ್ತು ಹಾಗೂ ಕಬ್ಬಿಣದ ಅದಿರು, ಮ್ಯಾಂಗನೀಸ್, ತಾಮ್ರ, ಎಲ್ಲ ಖನಿಜ ಸಂಪತ್ಮೂಲ, ಪೆಟ್ರೋಲಿಯಂ ಹಾಗೂ ನೈಸರ್ಗಿಕ ಅನಿಲ, ಅಣು ಸಂಗ್ರಹ, ಹೌದ್ರಿ, ಎಲ್ಲ ಪರಮಾಣು ನಿಕ್ಷೇಪಗಳು, ಎಲ್ಲ ರೀತಿಯಾದಂತಹ ಖನಿಜ ಸಂಪತ್ತನ್ನು ನಿಮಗೆ ನೇರವಾಗಿ ಮೆನ್ಸಲ್ ಸಿಲೆಬಸ್ಸಲ್ಲಿ ಇಟ್ಟಿದ್ದಾನೆ. ನೇರವಾಗಿ ಅವನು ಕೇಳ್ಬೋದು, ಭಾರತದಲ್ಲಿ
ಕಬ್ಬಿಣ ಸಂಪನ್ಮೂಲದ ಅಥವಾ ಕಬ್ಬಿಣದ ಅದಿರಿನ ಹಂಚಿಕೆಯನ್ನು ಕುರಿತು ಚರ್ಚಿಸಿ ಅಂತ ಕೇಳ್ತಾನೆ, ಅಥವಾ ವಿಶ್ಲೇಷಿಸಿ ಅಥವಾ ವಿವರಿಸಿ ಅಂತ ಕೇಳ್ತಾನೆ. ಆಗ ಡ್ರಾ ಮಾಡಿ ಎಲ್ಲೆಲ್ಲೆಲ್ಲಿ ಕಬ್ಬಿಣದ ಅದಿರುಗಳು ಸಿಗ್ತದೆ, ಯಾವ ಪ್ರಕಾರದ ಕಬ್ಬಿಣದ ಅದಿರು ಸಿಗ್ತದೆ, ಗ್ಲೋಬ್ನಲ್ಲಿ ನಮ್ಮ ಪೊಸಿಷನ್ ಎಷ್ಟಿದೆ, ಎಲ್ಲ ಮಾಹಿತಿಯನ್ನು ನೀವು ಬರೀಲಿಕ್ಕೆ ಸಾಧ್ಯ ಆಗಬೇಕು. ಹಾಗೆ ಪ್ರಮುಖ ಬೆಳೆಗಳು, ಕ್ರಾಪ್ ಕಲ್ಚರ್ ಮೇಲೆ ಅವನು ಕೇಳ್ತಾ ಇದ್ದಾನೆ ನೋಡ್ರಿ. ಕ್ರಾಪ್ ಕಲ್ಚರ್ ಅದು ಬೇಳೆಕಾಳು ಉತ್ಪಾದನೆ, ಹಂಚಿಕೆ, ಧಾನ್ಯ, ಎಣ್ಣೆಕಾಳು, ತೋಟಗಾರಿಕಾ ಬೆಳೆಗಳು, ವಾಣಿಜ್ಯ ಬೆಳೆಗಳು ಎಲ್ಲ ಕೂಡ ಇದೆ ನೋಡ್ರಿ. ಹೌದಾ, ಎಲ್ಲ ರೀತಿ ಕ್ರಾಪ್ ಕಲ್ಚರ್ ಅದು ನಾವು ಹೇಳ್ತೀವಲ್ಲ, ಮುಂಗಾರಿ ಬೆಳೆ, ಹಿಂಗಾರಿ ಬೆಳೆ ಅಂತ, ಖರೀಫ್, ರಬಿ, ಝೈದ್ ಬೆಳೆಗಳು, ಮೂರು ಥರದ ಬೆಳೆಗಳು, ಅವುಗಳ ಹಂಚಿಕೆ ಹೌದ್ರಿ, ಇವುಗಳನ್ನು ನಿರ್ಧರಿಸುವಂಥದ್ದು. ಅಥವಾ ನಿಮಗೆ ಅವನು ಕೃಷಿನಲ್ಲಿ, ಕೃಷಿಗೆ ಸಂಬಂಧಪಟ್ಟಾಗೆ ಆಧುನಿಕತೆ ಬಗ್ಗೆ ಕೇಳ್ಬೋದು, ಆಹಾರ ಸಂಸ್ಕರಣೆ ಅಂತ ಕೇಳ್ಬೋದು, ಅವನು ಏನು ಬೇಕಾದರೂ ಪ್ರಶ್ನೆಯನ್ನು ಕೇಳ್ಬೋದು, ಗಮನದಲ್ಲಿ ಇರಲಿ. ಅದಾಗಿ ಆದಮೇಲೆ ತೋಟಗಾರಿಕಾ ಬೆಳೆಗಳು, ರೆವಲ್ಯೂಷನ್ಸ್ಗಳನ್ನು ನೋಡ್ತೀರಿ ನೀವು, ಗ್ರೀನ್ ರೆವಲ್ಯೂಷನ್ ನೋಡ್ತೀರಿ ನೀವು, ಹಾರ್ಟಿಕಲ್ಚರ್ ರೆವಲ್ಯೂಷನ್ ನೋಡ್ತೀವಿ ಹೌದಾ, ಬೇರೆ ಬೇರೆ ಬ್ಲೂ ರೆವಲ್ಯೂಷನ್ ಇದೆ, ವೈಟ್ ರೆವಲ್ಯೂಷನ್ ಇದೆ, ಯೆಲ್ಲೋ ರೆವಲ್ಯೂಷನ್ ಅಂತ ಬರುತ್ತೆ, ಗ್ರೇ ರೆವಲ್ಯೂಷನ್ ಅಂತ ಬರ್ತದೆ, ಎಲ್ಲ ಕೂಡ ಇಂಪಾರ್ಟೆಂಟು ನೋಡ್ರಿ. ಅವನು ಬೆಳೆಗಳ ಬಗ್ಗೆ ಕೇಳಿದ್ದಾನೆ, ಕಮರ್ಷಿಯಲ್ ಕ್ರಾಪ್ಸ್ ಮೇಲೆ ಕೇಳಿದ್ದಾನೆ, ಭಾರತದ ಜನಸಂಖ್ಯೆ ಬೆಳವಣಿಗೆ, ಪಾಪ್ಯುಲೇಷನ್ ಗ್ರೋತ್ ಮೇಲೆ ಅವನು ಇದ್ರ ಮೇಲೆ ಡೈರೆಕ್ಟ್ ಕ್ವೆಶನ್ಸೇ ಹಾಕ್ಬೋದು. ಸ್ವತಂತ್ರ ನಂತರ ಭಾರತದ ಜನಸಂಖ್ಯಾ ಬೆಳವಣಿಗೆಯ ದಿಕ್ಕಿನ ಕುರಿತು ವಿಶ್ಲೇಷಿಸಿ ಅಂತ ಹೇಳ್ತಾನೆ. ಬಿಕಾಸ್ ಪ್ರಾರಂಭದ ಹಂತದಲ್ಲಿ ನೀವು ಮಾಲ್ಥಸ್ನ ಜನಸಂಖ್ಯಾ ಸಿದ್ಧಾಂತ ಕೇಳಿರ್ಬೋದು, ಅದನ್ನು ಕೂಡ ನೇರವಾಗಿ ಕೇಳ್ಬೋದು. ಮಾಲ್ಥಸ್ನ ಜನಸಂಖ್ಯಾ ಸಿದ್ಧಾಂತವನ್ನು ವಿವರಿಸಿ ಅಂತ ಅವನು ಕೇಳ್ಬೋದು, ಯಾವ ಸ್ಟೇಜ್ನಲ್ಲಿ ಭಾರತ ಇದೆ ಅಂತ ಕೇಳ್ಬೋದು ಹೌದ್ರಿ. ಸೊ ನೇರವಾಗಿ ಕೇಳ್ತಾನೆ, ಅದರ ಸಂಯೋಜನೆ, ಹಂಚಿಕೆ, ಡೆನ್ಸಿಟಿ ಹೆಂಗಿದೆ, ಹ್ಯೂಮನ್ ಡೆವಲಪ್ಮೆಂಟ್, ಮಾನವ ಅಭಿವೃದ್ಧಿ, ಅದಕ್ಕೆ ಸಂಬಂಧಪಟ್ಟಾಗ ಸರ್ಕಾರಗಳು ಏನೇನು ಯೋಜನೆಗಳನ್ನು ಮಾಡಿಕೊಂಡಿದೆ, ಎಲ್ಲ ಸೂಚ್ಯಂಕ, ಜನಸಂಖ್ಯೆಗೆ ಸಂಬಂಧಪಟ್ಟ ಸೆನ್ಸಸ್ಗಳು ಅಂತೇಳಿ, ಅಂದರೆ ಈಗ ಸದ್ಯಕ್ಕೆ ನಮಗೆ 2011 ಸೆನ್ಸಸ್ ಅವೈಲೇಬಲ್ ಇರೋದ್ರಿಂದ 11 ಜನಗಣತಿಯ ಬಗ್ಗೆ ಸ್ವಲ್ಪ ಗಮನ ಇಟ್ಟು ನೋಡಿಕೊಳ್ಳ್ರಿ ಅಂಥೇಳಿ. ಸೊ ಭಾರತದ ಪ್ರಾಕೃತಿಕ ಲಕ್ಷಣದ ಮೇಲೆ ನೇರವಾಗಿ ಅವನು ಒಂದು ಚಾಪ್ಟರ್ನ ಇಟ್ಟಿದ್ದಾನೆ. ಹಾಗೆ ಭಾರತದ ಭೂಗೋಳದ ಮೇಲೆ ಭಾರತದ ಕೈಗಾರಿಕಾ ಯೋಜನೆ ಹಾಗೂ ಅಭಿವೃದ್ಧಿ, ಭಾರತದಲ್ಲಿ ಇಂಡಸ್ಟ್ರಿಯಲ್ ಸೆಕ್ಟರ್ ಡೆವಲಪ್ಮೆಂಟ್ ಬಗ್ಗೆ ಅವನು ಕೇಳ್ತಾ ಇರ್ತಾನೆ ಹೌದಾ. ಸೊ ನಮ್ಮ ಎಲ್ಲ ಇಂಡಸ್ಟ್ರಿಯಲ್ ಸೆಕ್ಟರ್ಸ್, ಇಂಡಸ್ಟ್ರಿಯಲ್ ಕಾರಿಡಾರ್, ಇಂಡಸ್ಟ್ರಿಯಲ್ ಇನ್ಫ್ರಾಸ್ಟ್ರಕ್ಚರ್ ಎಲ್ಲದರ ಬಗ್ಗೆ ನೀಟಾಗಿ ಗೊತ್ತಿರಬೇಕು. ಮತ್ತು ನಿಮಗೆ ಗೊತ್ತಿರಬೇಕು, ಕರ್ನಾಟಕ ಸರ್ಕಾರ 2020-25 ಅವಧಿಯ ಹೊಸ ಕೈಗಾರಿಕಾ ನೀತಿಯನ್ನು ಅನೌನ್ಸ್ ಮಾಡಿದೆ, ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ ಅನೌನ್ಸ್ ಆಗಿದೆ. ಇತ್ತೀಚೆಗೆ ಒಂದು ತಿಂಗಳ ಹಿಂದೆ ಕರ್ನಾಟಕ ಸರ್ಕಾರ ಇದನ್ನು ಅನೌನ್ಸ್ ಮಾಡಿಕೊಂಡಿದೆ. ನೇರವಾಗಿ ಪ್ರಶ್ನೆ ಕೇಳ್ತಾನೆ, ಕರ್ನಾಟಕದ ಅವನು ಕೇಳಿದ ಹಾಗೆ ಭಾರತ ಸರ್ಕಾರದ ನೀತಿಗಳು, ಕೈಗಾರಿಕಾ ನೀತಿಗಳು ಡೆವಲಪ್ಮೆಂಟ್ಗೆ ಅವರು ಏನೇನು ಹೊಸದಾಗಿ ಹೇಳಿದ್ದಾರೆ, ಆತ್ಮನಿರ್ಭರ ಭಾರತದ ಅಡಿಯಲ್ಲಿ ಕೈಗಾರಿಕಾ ಪ್ರಗತಿಗೆ ಏನು ಅನುಕೂಲಗಳನ್ನು ಸರ್ಕಾರ ಮಾಡಿಕೊಡ್ತಾ ಇದೆ, ಡೈರೆಕ್ಟ್ ಕ್ವೆಶನ್ಸ್ ಹೋಗ್ತದೆ, ಗಮನ ಇಟ್ಕೊಂಡು ನೋಡ್ಕೊಳ್ರಿ. ಅಭಿವೃದ್ಧಿ ಹಾಗೂ ಹಂಚಿಕೆ, ಭಾರತದ ಕೈಗಾರಿಕಾ ಪ್ರದೇಶಗಳು, ಇಂಡಸ್ಟ್ರಿಯಲ್ ಕಾರಿಡಾರ್ಸ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ. ಅದು ನಾವು ಹೇಳ್ತೀವಲ್ಲ, ಗುಡಗಾಂವ್ ಇಂಡಸ್ಟ್ರಿಯಲ್ ಏರಿಯಾ, ಡೆಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಅಂತ ಹೇಳ್ತೀವಿ, ಮುಂಬೈ ಇಂಡಸ್ಟ್ರಿಯಲ್ ಏರಿಯಾ ಅಂತ ಹೇಳ್ತೀವಿ, ಮುಂಬೈ ಚೆನ್ನೈ ಇಂಡಸ್ಟ್ರಿಯಲ್ ಕಾರಿಡಾರ್ ಅಂತಾರೆ, ಬ್ಯಾಂಗ್ಳೂರ್ ಇಂಡಸ್ಟ್ರಿಯಲ್ ಏರಿಯಾ ಅಂತಾರೆ ಹೌದ್ರಿ, ನಾವು ಧಾರವಾಡ ಬೆಳಗಾಂ ಇಂಡಸ್ಟ್ರಿಯಲ್ ಏರಿಯಾ ಅಂತ ಹೇಳಿ ಹೇಳ್ತೀವಿ. ಸೊ ಹೀಗೆ ಬೇರೆ ಬೇರೆ ಕಾರಿಡಾರ್ಗಳು ಗೊತ್ತಿರಬೇಕು, ನೋಡ್ಕೊಳ್ರಿ. ಹಾಗೂ ಇನ್ಫ್ರಾಸ್ಟ್ರಕ್ಚರ್, ರೈಲ್ವೆ ರಸ್ತೆ ಹಾಗೂ ಬಂದರುಗಳ ಬಗ್ಗೆ ಕೇಳ್ತಾನೆ. ಸೊ ಇದ್ರ ಬಗ್ಗೆ ಸಂಬಂಧಪಟ್ಟಾಗೆ ಭಾರತ ಸರ್ಕಾರದ ಪ್ರಾಜೆಕ್ಟ್ಸ್ಗಳೇನಿದ್ದಾವೆ ನೋಡ್ಕೊಳ್ಬೇಕು. ಸುವರ್ಣ ಚತುಷ್ಕೋನ ಯೋಜನೆ ಇದೆ ಹೌದ್ರಿ, 2015 ಏನು ಮೇನ್ಸ್ ಆಯಿತು ನೇರವಾಗಿ ಕೇಳಿದ್ದ ಅವನು. ಸುವರ್ಣ ಚತುಷ್ಕೋನ ಯೋಜನೆಯನ್ನು ಕುರಿತು ಬರೀ 10 ಮಾರ್ಕ್ಸ್ ಕೇಳಿದ್ದಾನೆ. ಇವೆಲ್ಲ ನಾನು ನಿಮಗೇನು ಪ್ರಶ್ನೆಗಳನ್ನು ಹೇಳ್ತಿದ್ದೀನಿ, ನಾನು ಈಗಾಗಲೇ KAS ಮೇನ್ಸಲ್ಲಿ ಬರೆದಿರೋ ಪ್ರಶ್ನೆಗಳಿವು, ನಾವು ಆನ್ಸರ್ ಮಾಡಿದ್ದೀವಿ ಇವನ್ನೆಲ್ಲ ಅಂಥೇಳಿ. ಅದಕ್ಕೆ ಗಮನದಲ್ಲಿ ಇರಲಿ. ಚತುಷ್ಕೋನ ಯೋಜನೆಯನ್ನೇ ಕೇಳ್ಬೋದು. ರಸ್ತೆ ಸುಧಾರಣೆಗೆ ಈಗ ಭಾರತ್ಮಾಲಾ ಯೋಜನೆ ಅಂತ ಹೇಳಿ ಮಾಡ್ತಾ ಇದ್ದಾರೆ, ಫ್ರೈಟ್ ಕಾರಿಡಾರ್ ಯೋಜನೆ ಮಾಡಿದೆ, ಬಂದರುಗಳ ಅಭಿವೃದ್ಧಿಗೋಸ್ಕರ ಸಾಗರಮಾಲಾ ಯೋಜನೆ ಮಾಡ್ತಾ ಇದೆ ಭಾರತ ಸರ್ಕಾರ ಹೌದ್ರಿ. ನೇರವಾಗಿ ಕೇಳ್ತಾನೆ, ಇನ್ಫ್ರಾಸ್ಟ್ರಕ್ಚರ್ಸ್ ಮೇಲೆ ಕೇಳ್ತಾನೆ ಹೌದು. ಅಥವಾ ಒಳನಾಡು ಮೀನುಗಾರಿಕೆ, ಒಳನಾಡಿನ ಮೀನುಗಾರಿಕೆ ಅಂತ ನಾವೇನು ಹೇಳ್ತೀವಿ, ಎಲ್ಲವನ್ನೂ ಕೂಡ ಕೇಳ್ತಾನೆ, ನೀವು ನೋಡ್ಕೊಳ್ರಿ. ಹಿಂದುಳಿದ ಪ್ರದೇಶಗಳು ಹಾಗೂ ಕೈಗಾರಿಕೀಕರಣ, ಬ್ಯಾಕ್ವರ್ಡ್ನೆಸ್, ರೀಜನಲ್ ಬ್ಯಾಕ್ವರ್ಡ್ನೆಸ್ ಅಂತ ಹೇಳ್ತೀವಿ, ಕೆಲವೊಂದು ಭಾಗ ಪ್ರಾದೇಶಿಕವಾಗಿ ಹಿಂದುಳಿದಾವೆ, ನಾವು ಬೀಮಾರು ರಾಜ್ಯಗಳು ಅಂತ ಕರಿತೀವಿ ಹೌದ್ರಿ. ಛತ್ತೀಸ್ಗಢ ಆಗಿರಬಹುದು, ಜಾರ್ಖಂಡ್ ಆಗಿರ್ಬೋದು, ಬಿಹಾರ ಆಗಿರ್ಬೋದು, ಬೀಮಾರು ರಾಜ್ಯಗಳಂತ ಕರಿತೀವಿ. ಸೊ ಆ ಪ್ರದೇಶಗಳನ್ನು ಗಮನದಲ್ಲಿಟ್ಕೊಂಡು ನೋಡ್ಕೋಬೇಕು. ಬುಡಕಟ್ಟು ಹಾಗೂ ಗುಡ್ಡಗಾಡು ಪ್ರದೇಶಗಳು, ಬರಪೀಡಿತ ಪ್ರದೇಶಗಳು, ಡ್ರಾಟ್ ಪ್ರೋನ್ ಏರಿಯಾಸ್ ಅಂತ ಹೇಳಿ ಹೇಳ್ತೀವಿ, ಬರಗಾಲಕ್ಕೆ ಒಳಗಾಗುವ ಪ್ರದೇಶಗಳು, ಅವನು ನೇರವಾಗಿ ಕೇಳಬೇಕು ಬರಪೀಡಿತ ವಲಯದಕ್ಕೆ ಹೆಚ್ಚು ಕಾರಣ ಏನು ಅಂತ, ಯಾಕೆ ಪದೇ ಪದೇ ಬರಗಾಲ ಬೀಳ್ತದೆ ಆ ಭಾಗದಲ್ಲಿ, ಅಥವಾ ಭಾರತದ ಬರಪೀಡಿತ ಪ್ರದೇಶಗಳನ್ನು ಕುರಿತು ವಿವರಿಸಿ, ಡ್ರಾಟ್ ಪ್ರೋನ್ ಏರಿಯಾಸ್ ಆಫ್ ಇಂಡಿಯಾ ಅಂತ ಕೇಳ್ತಾನೆ.
ಮ್ಯಾಪ್ ಹಾಕಿಬಿಟ್ಟು ಎಲ್ಲೆಲ್ಲಿ ಎಲ್ಲೆಲ್ಲಿ ಬರಪೀಡಿತ ಪ್ರದೇಶಗಳಿದೆ ನಮ್ಮ ದೇಶದಲ್ಲಿ ಗುರುತಿಸಿಬಿಟ್ಟು ಹೇಳ್ತಾ ಬರಬೇಕಾಗುತ್ತೆ ಅಂತ. ಹಾಗೆ ನದಿಮುಖಜ ಭೂಮಿಗಳು ನಗರ ಹಾಗೂ ಪಟ್ಟಣಗಳ ವರ್ಗೀಕರಣ ಅಂಥೇಳಿ, ಸಿಟಿಗಳನ್ನು ಹೇಗೆ ಡಿವೈಡ್ ಮಾಡ್ತಾರೆ, ಯಾವ ಆಧಾರದ ಮೇಲೆ, ಬರೀ ಪಾಪ್ಯುಲೇಷನ್ ಒಂದೇ ಆಧಾರ ಅಲ್ಲ, ಗಮನದಲ್ಲಿ ಇಟ್ಕೊಳ್ಬೇಕು. ನಗರದ ಒಂದು ಪ್ರದೇಶವನ್ನು ನಗರ ಅಂತ ಕರಿಬೇಕು ಅಂದರೆ ಬರೀ ಜನಸಂಖ್ಯೆ ಅಷ್ಟೇ ಅಲ್ಲ, ಅಲ್ಲಿ ಕೆಲಸ ಅಲ್ಲಿರುವಂಥ ಜನರ ವರ್ಕಿಂಗ್ ಪಾಪ್ಯುಲೇಷನ್ನು ಅದರಲ್ಲಿ ಬಹುತೇಕ ಪಾಲು ಅವರು ಕೃಷಿಯೇತರ ಉದ್ಯೋಗದಲ್ಲಿ ತೊಡಕೊಂಡಿದ್ದರೆ ಅವರು ಸಿಟಿ ಏರಿಯಾದವರು ಆಗ್ತಾರೆ. ಸೊ ಹಾಗೆ ಯಾವ ರೀತಿಯಾದ ನಗರಗಳ ವರ್ಗೀಕರಣ, ನಗರಗಳಿಗೆ ಸಂಬಂಧಪಟ್ಟ ಸಿದ್ಧಾಂತಗಳು ಬರ್ತವೆ ಎಲ್ಲ ನೋಡಿಕೊಳ್ಳ್ರಿ, ಹೇಗೆ ಮಹಾನಗರಗಳ ರಚನೆ ಆಗ್ತದೆ ಎಲ್ಲವೂ ಕೂಡ ಸಿಲೆಬಸ್ಗಿದೆ. ಸೊ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಚಾಪ್ಟರನ್ನು ಅವನು ಸಿಲೆಬಸ್ಸಲ್ಲಿ ಕೊಟ್ಟಿರೋದು ನಾವು ನೋಡ್ತೀವಿ. ಹಾಗೆ ಕರ್ನಾಟಕ ಜಿಯೋಗ್ರಫಿ ಕೂಡ ಸಿಲೆಬಸ್ಗಿದೆ. ಸೊ ಕರ್ನಾಟಕ ಜಿಯೋಗ್ರಫಿನಲ್ಲೂ ಕೂಡ ಎರಡು ಚಾಪ್ಟರ್ಗಳನ್ನು ಅವನು ಹಾಕಿದ್ದಾನೆ, ವರ್ಲ್ಡ್ ಜಿಯೋಗ್ರಫಿ ಎರಡು, ಇಂಡಿಯನ್ ಜಿಯೋಗ್ರಫಿ ಎರಡು, ಕರ್ನಾಟಕ ಜಿಯೋಗ್ರಫಿ ಎರಡು. ಸೊ ಕರ್ನಾಟಕ ಜಿಯೋಗ್ರಫಿ ಅಂತ ಬಂದಾಗ ಪ್ರಾಕೃತಿಕ ಭೂಗೋಳದ ವಿಭಜನೆಗಳು ಅಂಥೇಳಿ, ಕರ್ನಾಟಕದ ಫಿಸಿಕಲ್ ಫೀಚರ್ಸ್ಗಳು ಅಂತ ನಾವೇನು ಹೇಳ್ತೀವಿ ಅವುಗಳನ್ನು, ಕಳೆದ ಎರಡೂ ಬಾರಿ ಸತತವಾಗಿ ನಾನು ಮೇನ್ಸನ್ನು ಬರೆದಿದ್ದೀನಿ ಕೆ ಪಿ ಎಸ್ ಸಿ, ಅದರಲ್ಲಿ ಕೇಳಿದ ಪ್ರಶ್ನೆಗಳು ಅಂತಂದರೆ ಇದರ ಮೇಲೆ ಡೈರೆಕ್ಟ್ ಕ್ವಶನ್ ಇದೆ ಪ್ರತಿ ಎರಡು ಬಾರಿ ಕೂಡ. ಏನು ಅಂದರೆ ಕರ್ನಾಟಕವನ್ನು ಕೃಷಿ ಇಲಾಖೆ ಎಷ್ಟು ಭಾಗಗಳಲ್ಲಿ ವಿಭಜಿಸಿದೆ ಚರ್ಚಿಸಿ ಅಂತೇಳಿ. ನಿಮ್ಗೆ ಗೊತ್ತಿರಬೇಕು, ರಾಜ್ಯ ಕೃಷಿ ಇಲಾಖೆ 10 ಭಾಗಗಳಲ್ಲಿ ಕರ್ನಾಟಕವನ್ನು ಡಿವೈಡ್ ಮಾಡಿದೆ. ಅದನ್ನು ನೇರವಾಗಿ ಎರಡು ಬಾರಿ ಕೂಡ ಕಂಟಿನ್ಯೂಸ್ ಆಗಿ ಮೇನ್ಸಲ್ ಕ್ವಶನ್ ಇದೆ ನೋಡ್ರಿ. ಹೌದಾ, ಭೌಗೋಳಿಕ ವಿಭಜನೆಗಳು, ಅದನ್ನು ಬಿಟ್ಟರು ಪ್ರಾಕೃತಿಕ ವಿಭಜನೆ ಅಂತ ಬಂದಾಗ ನಾವು ಮೂರು ರೀತಿಯಾಗಿ ನೋಡ್ತೀವಿ. ಹೌದು, ನೀವು ನೆನಪು ಮಾಡ್ಕೊಳ್ರಿ ಅಂತ ಅನ್ಕೊಂತಿದ್ದೀನಿ. ಕರ್ನಾಟಕದ ಕರಾವಳಿ, ಕರ್ನಾಟಕದ ಮಲೆನಾಡು ಅಥವಾ ಪಶ್ಚಿಮಘಟ್ಟ, ಕರ್ನಾಟಕದ ಮಹಾಮೈದಾನ, ಅದನ್ನು ಉತ್ತರದ ಮಹಾಮೈದಾನ, ದಕ್ಷಿಣದ ಮಹಾಮೈದಾನ ಅಂತ ಕರ್ನಾಟಕ ಹೇಳ್ಕೊತೀವಿ. ನೋಡಿ, ನೇರವಾಗಿ ಕರ್ನಾಟಕ ಮ್ಯಾಪನ್ನು ನೀಟಾಗಿ ಹಾಕಿ ಲೊಕೇಶನ್ ಗುರುತಿಸಿ ನಿಮಗೆ ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಆಗಬೇಕು. ವಿಭಜನೆಗಳು, ಕರ್ನಾಟಕದ ಹವಾಮಾನ ಅವನು ಕೇಳ್ಬೋದು, ಕರ್ನಾಟಕದ ಹವಾಮಾನವನ್ನು ಪ್ರಭಾವಿಸುವ ಅಂಶಗಳನ್ನು ಕುರಿತು ಬರೆಯಿರಿ ಅಂತ ಕೇಳ್ಬೋದು. ಪಶ್ಚಿಮಘಟ್ಟ ಆಗಿರ್ಬೋದು, ಕರ್ನಾಟಕದ ನದಿಗಳಾಗಿರ್ಬೋದು, ಹೌದ್ರಿ, ಕರ್ನಾಟಕದ ಅಕ್ಷಾಂಶ ಆಗಿರ್ಬೋದು, ಎಲ್ಲವೂ ಕೂಡ ಪ್ರಭಾವಿಸ್ತವೆ ಕೇಳ್ತಾನೆ. ಕರ್ನಾಟಕದ ನದಿಗಳು ಅಂತ ಬಂದಾಗ ನದಿ ವಿವಾದಗಳು ಬಹಳ ಮುಖ್ಯ, ಕಾವೇರಿ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ಮಹದಾಯಿ ಆಗಿರ್ಬೋದು, ಹೌದ್ರಿ. ಸೊ ಅವುಗಳ ಕಾಂಟ್ರಿಬ್ಯೂಷನ್ ನೇರವಾಗಿ ಪ್ರಶ್ನೆಗಳು ಬರ್ತದೆ. ಮಳೆಯ ಹಂಚಿಕೆ, ನೈಸರ್ಗಿಕ ಸಸ್ಯವರ್ಗ, ನ್ಯಾಚುರಲ್ ವೆಜಿಟೇಷನ್, ಕರ್ನಾಟಕದಲ್ಲಿ ಕೂಡ ನಿತ್ಯಹರಿದ್ವರ್ಣ ಮಾದರಿ ಕಾಡುಗಳನ್ನು ನಾವು ನೋಡ್ತೀವಿ. ವೆಸ್ಟರ್ನ್ ಘಾಟ್ ಇದೆ ನಮ್ಮಲ್ಲಿ, ನಮ್ಮಲ್ಲಿ ಹುಲ್ಲುಗಾವಲಿದೆ, ಎಲೆ ಉದುರುವ ಕಾಡುಗಳಿದ್ದಾವೆ, ಹೌದ್ರಿ. ಸೊ ಎಲ್ಲ ಅದನ್ನೆಲ್ಲ ಕೇಳ್ತಾನೆ. ಹಾಂ ನೋಡ್ರಿ, ಇಲ್ಲಿ ಕೃಷಿ ಹವಾಮಾನದ ಪ್ರದೇಶಗಳು 10 ಭಾಗಗಳಲ್ಲಿ ಕೃಷಿ ಹವಾಮಾನ ಪ್ರದೇಶಗಳನ್ನ ವಿಭಜನೆ ಮಾಡಲಾಗಿದೆ. ನೇರವಾಗಿ ನೋಡ್ಕೊಳ್ರಿ, ಕರ್ನಾಟಕದ ಕ್ರಾಪಿಂಗ್ ಕಲ್ಚರ್ ಬೆಳೆಗಳು, ಎಲ್ಲ ರೀತಿಯ ಬೆಳೆಗಳು, ಅವುಗಳ ಲೊಕೇಶನ್ಸ್ಗಳು, ಕರ್ನಾಟಕದ ತೋಟಗಾರಿಕೆ ಹಾಗೂ ವಾಣಿಜ್ಯ ಬೆಳೆಗಳ ಮೇಲೆ ಅವನು ಕೇಳ್ತಾನೆ. ಖನಿಜ ಸಂಪತ್ತು, ಕರ್ನಾಟಕದ ನೇರವಾಗಿ ಇದು ಒಂದೇ ಪ್ರಶ್ನೆಯನ್ನು ಹಾಕ್ಬೋದು, ಕರ್ನಾಟಕದ ಖನಿಜ ಸಂಪತ್ತನ್ನು ಕುರಿತು ಬರೆಯಿರಿ, 12 ಮಾರ್ಕ್ಸ್ ಕೇಳ್ತಾನೆ. ಹಾಗೆ ಕಬ್ಬಿಣ ಎಲ್ಲಿ ಸಿಗ್ತದೆ, ಮ್ಯಾಂಗ್ನೀಸ್ ಎಲ್ಲಿ ಸಿಗುತ್ತೆ, ತಾಮ್ರ ಎಲ್ಲಿ ಸಿಗುತ್ತೆ, ಬಂಗಾರ ಎಲ್ಲಿ ಸಿಗ್ತದೆ, ಸುಣ್ಣದ ಕಲ್ಲು ಎಲ್ಲಿ ಸಿಗುತ್ತೆ, ಹೌದ್ರಿ. ಕರ್ನಾಟಕದ ಮ್ಯಾಪ್ ಹಾಕಿ ಎಲ್ಲ ಗುರುತಿಸ್ಬಿಡ್ರಿ, ಆಮೇಲೆ ಒಂದೊಂದೇ ಖನಿಜ ಹೆಸರು ಬರೆದು ಓಕೆ ಇದು ಸಿಗುತ್ತೆ, ಇದು ಸಿಗುತ್ತೆ, ಇದು ಸಿಗುತ್ತೆ ಹೇಳ್ಕೊಂತ ಬಂದ್ಬಿಟ್ರೆ ಮುಗೀತಪ್ಪ. ಸೊ ಹಾಗಾಗಿ ನೀಟಾಗಿ ಅದನ್ನ ಒಂದು ನೀವು ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು. ಹಾಗೆ ಕೃಷಿ ಆಧಾರಿತ ಕೈಗಾರಿಕೆಗಳು ಯಾವಿದ್ದಾವೆ, ಕರ್ನಾಟಕದಲ್ಲಿ ಸಾರಿಗೆ, ಸಂಪರ್ಕ, ಭೌಗೋಳಿಕ ಮಾಹಿತಿ ವ್ಯವಸ್ಥೆ, ಇದಷ್ಟು ಕೂಡ ಒಂದು ಚಾಪ್ಟರಲ್ಲಿ ಇದೆ. ಹಾಗೆ ಕರ್ನಾಟಕದ ಭೂಗೋಳದ ಮೇಲೆ ಇನ್ನೊಂದು ಚಾಪ್ಟರ್ ಇದೆ, ಅದು ಚಾಪ್ಟರ್ ನಂಬರ್ 6ನಲ್ಲಿ, ನಗರದ ಭೂ ಬಳಕೆ ನೀತಿ, ಲ್ಯಾಂಡ್ ಯುಟಿಲೈಸೇಷನ್ ಅಂತ. ಕರ್ನಾಟಕದಲ್ಲಿ ಏನು ಒಟ್ಟು ಭೂಮಿ ಇದೆ, ಕರ್ನಾಟಕದ ವಿಸ್ತೀರ್ಣ ಇದೆ 191,791 ಚದರ ಕಿಲೋಮೀಟರ್ ಅಂತ ನಾವೇನು ಹೇಳ್ತೀವಿ ಕರ್ನಾಟಕನ. ಇದರಲ್ಲಿ ಕೃಷಿ ಸಾಗುವಳಿಗೆ ಒಳಪಟ್ಟ ಪ್ರದೇಶ ಎಷ್ಟು, ಅರಣ್ಯ ಎಷ್ಟು, ಬಂಜರು ಭೂಮಿ ಎಷ್ಟು, ಎಲ್ಲ ಪೂರ್ತಿಯಾಗಿ ಅಂಕಿಅಂಶ ರೆಡಿ ಇಟ್ಕೊಳ್ರಿ, ನೆನಪಿನಲ್ಲಿ ಇಟ್ಕೊಂಡಿರಿ. ಎಕನಾಮಿಕ್ ಸರ್ವೆನಲ್ಲಿ ಅದನ್ನೆಲ್ಲ ಕೊಟ್ಟಿರ್ತಾನೆ, ನೋಡ್ಕೊಳ್ರಿ. ಅದನ್ನೇ ನೇರವಾಗಿ 12 ಮಾರ್ಕ್ಸಿಗೆ ಕೇಳ್ತಾನೆ. ಪಾಲಿಸಿ, ಕರ್ನಾಟಕದಲ್ಲಿ ನಗರೀಕರಣ ಅಂತ ಕೇಳ್ಬೋದು, ಅಥವಾ ಕರ್ನಾಟಕದಲ್ಲಿ ನಗರೀಕರಣ ಹೆಚ್ಚಾಗ್ತಿರೋದಕ್ಕೆ ಕಾರಣಗಳೇನು ಅಂತ ಕೇಳ್ಬೋದು. ಬಿಕಾಸ್ ಕರ್ನಾಟಕದ ಸುಮಾರು 37% ಪಾಪ್ಯುಲೇಷನ್ ನಗರಗಳಲ್ಲಿ ವಾಸ ಮಾಡ್ತಾ ಇದೆ, ನಗರೀಕರಣ ಭಾರತಕ್ಕಿಂತ ಹೆಚ್ಚಾಗಿ ಕರ್ನಾಟಕದಲ್ಲಿ ಇರೋದನ್ನು ನಾವು ನೋಡ್ತೀವಿ. ಆ ಹಿನ್ನೆಲೆಯಲ್ಲಿ ಸೊ ನಗರೀಕರಣ ನೋಡ್ಕೊಳ್ರಿ, ಜನಸಂಖ್ಯಾ ಲಕ್ಷಣಗಳು, ಸಾಕ್ಷರತೆ, ನಗರೀಕರಣ, ಜನಸಂಖ್ಯಾ ಸಮಸ್ಯೆಗಳು, ನೀತಿಗಳು, ಕರ್ನಾಟಕದಲ್ಲಿ ಸಾಕ್ಷರತೆ ಹೇಗಿದೆ, ನಗರಗಳ ವರ್ಗೀಕರಣ. ಎಸ್, ನೀವು ಇಲ್ಲಿ ತನಕ ನೋಡಿದ್ದು, ನೀವು ಇಲ್ಲಿವರೆಗೆ ತಿಳ್ಕೊಂಡಿರೋ ಜಿಯೋಗ್ರಫಿ, ಇಲ್ಲಿ ಕೆಲವೊಂದಿಷ್ಟು ಕಾನ್ಸೆಪ್ಟ್ಗಳಂದೆ ಹೊಸದಾಗಿದೆ ಈ ಲಾಸ್ಟ್ ಚಾಪ್ಟರ್ನಲ್ಲಿ ನೀವು ನೋಡ್ಕೊಳ್ಬೇಕು. ನಗರಗಳ ವರ್ಗೀಕರಣ ಅಂಥೇಳಿ ಬರ್ತದೆ, ಮಹಾನಗರಗಳ ಪ್ರಭಾವ, ಗ್ರಾಮೀಣ ಹಾಗೂ
ಗ್ರಾಮೀಣ ಹಾಗೂ ನಗರಗಳ ಪರಿಮಿತಿ ಫ್ರಿಂಜ್, ರೂರಲ್ ಅರ್ಬನ್ ಫ್ರಿಂಜ್ ಅಂತ ಹೇಳ್ತಾರೆ ಇದಕ್ಕೆ. ಅಂದರೆ ಒಂದು ನಗರ ಪ್ರದೇಶ ದೊಡ್ಡ ಸಿಟಿ ಇರ್ತದೆ, ಅದರ ಮುಂದೆ ಒಂದು ಹಳ್ಳಿ ಇರುತ್ತೆ, ಆ ಹಳ್ಳಿ ಮತ್ತು ನಗರವನ್ನು ಕನೆಕ್ಟ್ ಮಾಡಲಿಕ್ಕೆ ಒಂದು ಇಂಟರ್ಮೀಡಿಯೇಟ್ರಿ ಝೋನ್ ಬರ್ತದೆ, ಅದನ್ನು ಅಂಚು ಅಂತ ಹೇಳಿ ಹೇಳ್ತೀವಿ ನಾವು, ಫ್ರಿಂಜ್ ಅಂತ ಹೇಳ್ತೀವಿ. 2015 KAS ಮೇನ್ಸಲ್ಲಿ ಡೈರೆಕ್ಟ್ ಕ್ವಶನ್ ಇತ್ತು, ನಗರ ಗ್ರಾಮೀಣ ಅಂಚಿನ ಕುರಿತು ಬರೆಯಿರಿ ಅಂತೇಳಿ ಡೈರೆಕ್ಟ್ ಕ್ವಶನ್ ಕೇಳಿದ್ದಾನೆ ಫ್ರಿಂಜ್ ಅಂತ ಹೇಳಿ. ಸೊ ಅದು ಹೇಗಿರುತ್ತೆ, ಅದರ ಲಕ್ಷಣಗಳೇನು, ಸೊ ಅದರ ಸಮಸ್ಯೆಗಳೇನು ನೇರವಾಗಿ ತಿಳ್ಕೊಳ್ಬೇಕು. ನಗರಗಳು ಹೇಗೆ ಗ್ರೋತ್ ಆಗ್ತದೆ, ಲ್ಯಾಂಡ್ ಯುಟಿಲೈಸೇಷನ್, ನಗರ ಯೋಜನೆ, ಸಿಟಿ ಪ್ಲಾನಿಂಗ್ಸ್ ಬಗ್ಗೆ, ನಗರದಲ್ಲಿನ ಗೃಹ ಸೌಕರ್ಯ ಹಾಗೂ ಕೊಳಚೆ ಪ್ರದೇಶಗಳು, ಸ್ಲಮ್ ಏರಿಯಾಸ್ಗಳು, ಅವರಿಗೆ ಸಂಬಂಧಪಟ್ಟ ಸಮಸ್ಯೆಗಳೇನೇನು, ಅದಕ್ಕೆ ಸರ್ಕಾರ ಏನೇನು ಯೋಜನೆಗಳನ್ನು ಮಾಡಿದೆ ಎಲ್ಲವನ್ನು ಹೇಳ್ತಾ ಬರಬೇಕು. ದೇಸಿ ಹಾಗೂ ಅಂತರ್ದೇಶೀಯ ವ್ಯಾಪಾರ, ಪ್ರಾದೇಶಿಕ ಮಾರುಕಟ್ಟೆ, ಅಂದರೆ ಪ್ರಾದೇಶಿಕ ಮಾರುಕಟ್ಟೆಗಳ ಪಾತ್ರ ಏನಿದೆ ಅಂತ ಹೇಳಿ ಎಲ್ಲವೂ ಕೂಡ ಸಿಲೆಬಸ್ನಲ್ಲಿದೆ ನೋಡ್ರಿ. ಇದು ನಿಮ್ಮ ಜಿಯೋಗ್ರಫಿಯ 6th ಚಾಪ್ಟರ್ ಅಂತ ಹೇಳ್ತೀವಿ. ಹಿಂಗೆ 6 ಚಾಪ್ಟರ್ಗಳನ್ನು ಒಳಗೊಂಡು ಈ ಸೆಕ್ಷನ್ ಇರೋದನ್ನು ನಾವು ನೋಡ್ತೀವಿ. ಟೋಟಲಾಗಿ 6 ಚಾಪ್ಟರ್ ಇದೆ ಈ ಸೆಕ್ಷನ್ನಲ್ಲಿ. 2 ಚಾಪ್ಟರು ವರ್ಲ್ಡ್ ಜಿಯೋಗ್ರಫಿ, 2 ಜಿಯೋಗ್ರಫು ಕರ್ನಾಟಕ, 2 ಚಾಪ್ಟರ್ ಕರ್ನಾಟಕ ಜಿಯೋಗ್ರಫಿ, 2 ಚಾಪ್ಟರ್ ಇಂಡಿಯನ್ ಜಿಯೋಗ್ರಫಿ ಇದೆ. ಹೌದಾ? ಸೊ ನೀವು ಈಗೇನು ಪ್ರಿಲಿಮ್ಸ್ನಲ್ಲಿ ಓದಿರ್ತೀರಿ ಅದೇ ಮೇನ್ಸ್ನಲ್ಲಿರೋದು, ಆದರೆ ಪ್ರಶ್ನೆಗಳ ಕೇಳುವ ರೀತಿ ಸ್ವಲ್ಪ ಬೇರೆಯಾಗಿರ್ತದೆ, ಅದರ ಬಗ್ಗೆ ಗಮನ ಇರಲಿ. ಒಂದು 3 ವರ್ಷದ ಹಳೆ ಕ್ವಶನ್ ಪೇಪರ್ಗಳನ್ನು ತೆಗೆದುಕೊಳ್ಳ್ರಿ, ಮೇನ್ಸಿದು ಕ್ವಶನ್ಸ್ಗಳನ್ನು ನೋಡ್ರಿ. ನೋಡಿದಾಗ ಅವನು ಹೇಗೆ ಕೇಳ್ತಾನೆ ಅಂತ ಒಂದು ಐಡಿಯಾ ಬರ್ತದೆ, ಆ ಐಡಿಯಾವನ್ನು ಬೇಸ್ ಆಗಿ ಇಟ್ಟುಕೊಂಡು ಕ್ವಶನ್ಗಳನ್ನು ನೀವೇ ಫ್ರೇಮ್ ಮಾಡಿಕೊಳ್ಳ್ರಿ. ಹೌದಾ? ಓ, ಈಗ ಈಗ ಹೀಗೆ ಕೇಳಿದಾನೆ ಅಂದರೆ ಹೀಗೆ ಕೇಳ್ಬೋದು ಅನ್ನೋ ಪ್ರಶ್ನೆಯನ್ನು. ಒಂದು ವೇಳೆ ಈ ಪ್ರಶ್ನೆ ಕೇಳಿದ್ರೆ ನೀವು ಹೇಗೆ ಆನ್ಸರ್ ಬರೀಬೇಕು, ಸೊ ಈ ಥರ ಏನು ಮಾಡಬೇಕು, ಕಾನ್ಸೆಪ್ಟ್ಗಳನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಶುರು ಮಾಡಿರಿ, ಆನ್ಸರ್ ಬರೆಯೋದಕ್ಕೆ ಶುರು ಮಾಡಿರಿ. ಅಂದರೆ ಏನಾಗ್ತದೆ, ಮೇನ್ಸಲ್ಲಿ ಅನುಕೂಲ ಆಗ್ತದೆ ಅಂಥೇಳಿ. ಹಾಗಾಗಿ ಸ್ನೇಹಿತರೆ, ನಾವು ಜಿಯೋಗ್ರಫಿ ಸೆಕ್ಷನ್ನನ್ನು ನೋಡ್ತಾ ಇದ್ವಿ. ನಿಮ್ಮ ಮುಖ್ಯ ಪರೀಕ್ಷೆಯ GS ಪೇಪರ್ ನಂಬರ್ 2ನಲ್ಲಿ ಸೆಕ್ಷನ್ ನಂಬರ್ 1 ಇಸ್ ಜಿಯೋಗ್ರಫಿ. ಜಿಯೋಗ್ರಫಿಯ 6 ಚಾಪ್ಟರ್ಗಳ ಒಂದು ವಿಶ್ಲೇಷಣೆ ಅಂಥೇಳಿ. ಐ ಹೋಪ್ ನಿಮಗೆ ಇದು ಅರ್ಥ ಆಗಿರ್ಬೋದು. ಹೀಗೆ ಪ್ರತಿಯೊಂದು ಸೆಕ್ಷನ್ಗಳ ವಿಶ್ಲೇಷಣೆಯನ್ನು ಮಾಡಿಕೊಡ್ತೀವಿ. ಇವೆಲ್ಲದಕ್ಕೂ ನಿಮಗೆ ನೋಟ್ಸ್ ಹೆಂಗೆ ಮಾಡ್ಕೊಳ್ಳೋದ್ರಿ, ಎಲ್ಲಿಂದ ಮಾಡ್ಕೊಳ್ಳೋದು ಅಂತ ನೀವು ಕೇಳಿದ್ರೆ, ನೀವು ಸ್ಕೂಲ್ ಬುಕ್ಸನ್ನು ತೆಗೆದುಕೊಡ್ರಿ, ಸ್ಕೂಲ್ ಬುಕ್ಸ್ನಲ್ಲಿ ಚೆನ್ನಾಗಿ ಕೊಟ್ಟಿದ್ದಾನೆ, ಅದರಿಂದಾರು ನೋಟ್ಸ್ ಮಾಡಿಕೊಡ್ರಿ. ನೀವು ಓದ್ತಿರೋ ಯಾವುದೇ ಒಂದು ಪರ್ಫೆಕ್ಟ್ ಒಳ್ಳೆ ಜಿಯೋಗ್ರಫಿ ಬುಕ್ ತೆಗೆದುಕೊಂಡು, ಬರೀ ಹೈಲೈಟ್ಸ್ ಇರುವಂಥದ್ದಲ್ಲ, ಎಕ್ಸ್ಪ್ಲನೇಷನ್ ಇರುವಂಥ ಜಿಯೋಗ್ರಫಿ ಬುಕ್ಕನ್ನು ತೆಗೆದುಕೊಂಡು ನೀಟಾಗಿ ನೋಟ್ಸ್ ಮಾಡಿರಿ, ಬರೆಯೋದಕ್ಕೆ ಸಾಧ್ಯ ಆಗಬೇಕು. ನೀವು ನೋಟ್ಸ್ ಮಾಡುವಾಗ ಈಗ ನೋಡಿ, ಚಾಪ್ಟರ್ ನಂಬರ್ 6 ನಗರದಲ್ಲಿ ಭೂಬಳಕೆ ನೀತಿ ಅಂತ ಬರೆದು ಅದನ್ನೆಲ್ಲ ಬರ್ಕೊಡ್ರಿ ಇನ್ಫಾರ್ಮೇಷನ್. ಆಮೇಲೆ ಅದ್ರ ಮೇಲೆ ಕ್ವಶನ್ ಏನು ಕೇಳಬಹುದು ಅಂತೇಳಿ ಕೆಳಗಡೆ ಬರ್ಕೊಂಡು ಇಮ್ಯಾಜಿನೇಷನಲ್ಲಿ ಆನ್ಸರ್ ಬರೀತಾ ಬರಬೇಕು. ಆನ್ಸರ್ ಬರೆಯೋದು ಭಾಳ ಇಂಪಾರ್ಟೆಂಟ್. 1.5 ಪೇಜ್, 12.5 ಮಾರ್ಕ್ಸ್ಗೆ ಅಂದರೆ 1.5-2 ಪೇಜಿಗೆ ನೀವು ಬರಬೇಕು. ಕಂಪಲ್ಸರಿ ಮ್ಯಾಪ್ಗಳನ್ನು ಕೊಡಬೇಕು. ಸ್ಟಾರ್ಟಿಂಗ್ 4 ಲೈನ್, ನೀವು PTK ಅಂತ ಬರೀಬಿಡ್ರಿ, ಅದರ ಇಂಟ್ರೊಡಕ್ಷನ್ ತರಹ 4 ಲೈನ್ ಇರಬೇಕು. ಇನ್ಫಾರ್ಮೇಷನ್ಸ್ ಕೊಡ್ರಿ, ಕನ್ಕ್ಲೂಷನ್ 4 ಲೈನ್ ಇರಬೇಕು. ಈ ಪ್ಯಾಟರ್ನನ್ನು ಫಾಲೋ ಮಾಡಿರಿ ಮೇನ್ಸ್ಗೆ ಸಂಬಂಧಪಟ್ಟ ಹಾಗೆ. ಸೊ ಮುಂದಿನ ವೀಡಿಯೋಗಳಲ್ಲಿ ಮತ್ತೆ ಬೇರೆ ಸೆಕ್ಷನ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತೀನಿ, ಮತ್ತು ಒಂದು ಎಕ್ಸ್ಕ್ಲೂಸಿವ್ ಕ್ಲಾಸನ್ನು ಹೇಗೆ ನೀವು ಮೇನ್ಸ್ ಆನ್ಸರ್ ಬರೀಬೇಕು GS ಪೇಪರ್ದು ಅನ್ನೋದ್ರ ಬಗ್ಗೆ ಕೂಡ ಒಂದು ಕ್ಲಾಸನ್ನು ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂಥೇಳಿ. ಹಾಗಾಗಿ ನಮ್ಮ ಚಾನಲನ್ನು ದಯವಿಟ್ಟು ಚೆನ್ನಾಗಿ ನೋಡಿ, ನಮಗೆ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ ಬಟನ್ನ ಒತ್ತಿರಿ, ನೀವು ಸಹಕಾರ ಕೊಡ್ರಿ. ನಿಮ್ಮ ಪರೀಕ್ಷೆಗೆ ನಾವು ಹೆಲ್ಪ್ ಮಾಡುವ ಎಲ್ಲ ಪ್ರಯತ್ನವನ್ನು ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.